ಚೌ 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 ಕಾಮಿಡಿ ಏನೇ ಬರಲಿ ಏನೇ ಹೋಗಲಿ ಎರ್ರ ಬಿರ್ರಿ ನಕ್ಕು ಬಿಡಿ ಟೆನ್ಷನ್ಗೆ ಮೆಡಿಸನ್ ಹೆಲ್ತಿಗೆ ಟಾನಿಕ್ ನೋವಿಗೆ ಮುಲಾಮ ಕಿಲಕ್ಕಿಲ ದ್ವೇಷಕ್ಕೆ ಎನಿಮಿ ರೋಷಕ್ಕೆ ಫೈಟರ್ ಸ್ನೇಹಕ್ಕೆ ಫಾದರ್ ಕಿಲಕ್ಕಿಲ ಜಾಲಿಗೆ ಲಾಫಿಂಗ್ ಎಂಜಾಯ್ಗೆ ಲಾಫಿಂಗ್ ಲೈಫಿಗೆ ಸೂಪರ್ ಕಾಮಿಡಿ ಎಕ್ಸ್ಟ್ರಾ ಆಯಸ್ಸು ಹಾಸ್ಯದ ಬೋನಸ್ಸು ನಮ್ ಜೊತೆ ಇರಲಿ ಕಾಮಿಡಿ ಚೌ 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 ಕಾಮಿಡಿ ಏನೇ ಬರಲಿ ಏನೇ ಹೋಗಲಿ ಎರ್ರ ಬಿರ್ರಿ ನಕ್ಕು ಬಿಡಿ ಏನೇ ಬರಲಿ ಏನೇ ಹೋಗಲಿ ಎರ್ರ ಬಿರ್ರಿ ನಕ್ಕು ಬಿಡಿ ಸರ್ ಬನ್ನಿ ಚೌ ಚೌ ತಿನ್ನಿ ಬೇವು ಬೆಲ್ಲವು ಜೀವನ ನೋವನ್ನು ಮರೆತು ನಗೋಣ ಬನ್ನಿ ಸಿಹಿಯೇ ಇರಲಿ ಪ್ರತಿದಿನ ನೋವನ್ನು ಮರೆತು ನಗೋಣ ಬನ್ನಿ ಸಿಹಿಯೇ ಇರಲಿ ಪ್ರತಿದಿನ ಚೌ 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 ಕಾಮಿಡಿ ಏನೇ ಬರಲಿ ಏನೇ ಹೋಗಲಿ ಎರ್ರ ಬಿರ್ರಿ ನಕ್ಕು ಬಿಡಿ ಏನೇ ಬರಲಿ ಏನೇ ಹೋಗಲಿ ಎರ್ರ ಬಿರ್ರಿ ನಕ್ಕು ಬಿಡಿ ಏನೇ ಬರಲಿ ಏನೇ ಹೋಗಲಿ ಎರ್ರ ಬಿರ್ರಿ ನಕ್ಕು ಬಿಡಿ ಸರ್ ನೀವು ನಕ್ಕು ಬಿಡಿ ಮೇಡಮ್ ಒಂದ್ಸರಿ ಡಾಕ್ಟರ್ ಶಾಪ್ಗೆ ಒಬ್ಬ ಪೇಷಂಟ್ ಬಂದು ಹೇಳ್ದ ಡಾಕ್ಟ್ರೆ ಡಾಕ್ಟ್ರೆ ನನಗೆ ಬೇಗ ಚೆಕಪ್ ಮಾಡಿ ನಾನು ಬದುಕೋದೇ 10 ನಿಮಿಷ ಅಂತೆ ಅದಕ್ಕೆ ಡಾಕ್ಟ್ರ್ ಹೇಳೋದು ಹೌದಾ ಒಂದು ಅರ್ಧ ಗಂಟೆ ವೇಟ್ ಬಿಡಪ್ಪ ಒಂದ್ಸರಿ ಕೋರ್ಟ್ನಲ್ಲಿ ಜಡ್ಜು ಕೈದಿಗೆ ಹೇಳೋದು ಏಯ್ ಎಷ್ಟೊಂದು ಅಪರಾಧ ಮಾಡಿ ನನ್ನ ಮುಂದೆ ನಿಂತಿದೀಯಾ ರ್ಯಾಸ್ಕಲ್ ಸುಳ್ಳು ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಗೊತ್ತೋ ಸಾ ಏನಾಗುತ್ತೆ ಕೇಸು ನಮ್ಮ ಕಡೆ ಆಗುತ್ತೆ ಜೋಕ್ಸ್ ನಗದಕ್ಕೋಸ್ಕರ ಆತ್ಮೀಯ ಪ್ರೀತಿಯ ನಲ್ಮೆಯ ಪ್ರೇಕ್ಷಕ ಬಂಧುಗಳಿಗೆ ನಾಗರಾಜ್ ಕೋಟೆಯ ಮತ್ತು ಜೈಂಕಾರ್ ಸಂಸ್ಥೆಯವರ ಹೃದಯಪೂರ್ವಕ ನಮಸ್ಕಾರ ನಗುವ ನನ್ನ ನಿನ್ನ ನೋಡಿ ಕನ್ನಡಿಯಲೊಂದು ಜೋಡಿ ನಕ್ಕು ಬಿಡಲಿ ಸುಮ್ಮನೆ ನಕ್ಕು ಬಿಡು ಒಮ್ಮೆ ಪಕ್ಕನೊಮ್ಮೆ ನಕ್ಕು ಬಿಡು ಚಿಕ್ಕ ಮುತ್ತು ಸುರಿದು ಹೋಗಲಿ ಚಿಂತೆ ದೂರಾಗಿ ಹೋಗಲಿ ಆಹಾ ಎಷ್ಟೊಂದು ಅದ್ಭುತವಾಗಿದೆ ಮೈಸೂರು ಮಲ್ಲಿಗೆ ಖ್ಯಾತಿಯ KS ನರಸಿಂಹಸ್ವಾಮಿಯವರ ಈ ನುಡಿ ಎಷ್ಟು ನಲ್ಮೆಯಾಗಿ ಹೇಳಿದಾರಲ್ಲ ಯಾಕೆ ಅಂದರೆ ಎಲ್ಲರೂ ಯಾವಾಗಲೂ ನಗ್ತಾ ಇರಲಿ ಅಂತ ಚಿಂತನ ಮರೆಯೋದಕ್ಕೆ ರೋಗನ ಓಡಿಸೋದಕ್ಕೆ ಸೂಪರ್ ಟಾನಿಕ್ ಹಾಸ್ಯ ಅದಕ್ಕೋಸ್ಕರವೇ ನಮ್ಮ ಜೈಂಕಾ ಸಂಸ್ಥೆಯವರು ನಮ್ಮ ಮೂಲಕ ಮೊದಲು ಕಿಲಕಿಲ ಹಾಸ್ಯ ನಂತರ ತರಲೆ ತಿಮ್ಮ ಈಗ ನಿಮ್ಮ ಕೈಗೆ ಇಟ್ಟಿದ್ದಾರೆ ಚೌ ಚೌ ಕಾಮಿಡಿ ಅಂದರೆ ಸುಖ ದುಃಖಗಳು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಬಂದು ಹೋಗುವ ಚೌ ಚೌ ಬಾತ್ ಉಪ್ಪಿಟ್ಟು ಕೇಸರಿ ಬಾತ್ ಥರ ಹಾಗೆ ಸುಖ ದುಃಖಗಳು ನಮ್ಮ ಜೊತೆ ಸದಾ ಇದ್ದರೂ ಕೂಡ ದುಃಖ ಕಡಿಮೆಯಾಗಿ ಸುಖ ಹೆಚ್ಚಾಗಿ ಬೇವು ಬೆಲ್ಲದ ಥರ ನಾವು ಯಾವಾಗಲೂ ನಗ್ತಾ ನಗ್ತಾ ಇರೋಣ ಅನ್ನೋದೇ ನಮ್ಮ ಆಸೆ ಚೌ ಚೌ ಕಾಮಿಡಿನ ನೀವು ನೋಡಿ ಈ ನಮ್ಮ ಚೌ ಚೌ ಕಾಮಿಡಿ ಸಿಡಿಯಲ್ಲಿ ಹಳ್ಳಿಯ ತರಲೆಗಳ ಯಾಮಾರ್ ಸಿಂಗ್ ಅಂದರೆ MLA ನುಂಗಪ್ಪ ಐಟಮ್ ಇದೆ ಆಮೇಲೆ ಸಾಹಿತಿಗಳ ಮನೋವೇದನೆಯನ್ನು ಬಿಂಬಿಸುವಂಥ ಕವಿ ಕಾಳಿದಾಸ ಐಟಮ್ ಇದೆ ಆಮೇಲೆ ಈ ಮೆಂಟಲ್ ಜೋಡಿಗಳ ಮೆಂಟಲ್ ಮದುವೆ ಆ ಐಟಮ್ ಇದೆ ಇವೆಲ್ಲ ಐಟಮ್ಗಳು ಈ ನಮ್ಮ ಸಿಡಿಯಲ್ಲಿದೆ ನಿಮಗೋಸ್ಕರ ನೀವು ನಗದಕ್ಕೋಸ್ಕರ ಸದಾ ನಗ್ತಾ ಇರಿ ನೀವು ನೋಡಿದಕ್ಕೆ ಮಾತ್ರ ಸಾಲದು ನಿಮ್ಮ ಗೆಳೆಯರಿಗೂ ಹೇಳಿ ಗೆಳತಿಯರಿಗೂ ಹೇಳಿ ನಿಮ್ಮ ಬಂಧುಗಳಿಗೆ ಹೇಳಿ ನಿಮ್ಮ ನೆಂಟರಿಗೆ ಹೇಳಿ ಎಲ್ಲ ನೋಡಿ ಎಲ್ಲರೂ ನಗ್ತಾ ನಗ್ತಾ ಇರಲಿ ಈ ಸಿಡಿಗಳು ಎಲ್ಲ ಕಡೆ ದೊರೆಯುತ್ತೆ ಹಾಗೆ ನಮ್ಮ ತಂಡದ ನಗೆಲೋಕ ಕಾರ್ಯಕ್ರಮ ಕರ್ನಾಟಕದಾದ್ಯಂತ ಯಶಸ್ವಿಯಾಗಿ ಎಲ್ಲ ಕಡೆ ಪ್ರದರ್ಶನ ಆಗ್ತಾ ಇದೆ ನಿಮ್ಮ ಆಶೀರ್ವಾದದ ಮೂಲಕ ಆ ಪ್ರದರ್ಶನ ನಡೆಯುವ ಜಾಗದಲ್ಲೂ ಈ ಸಿಡಿಗಳು ಸಿಗುತ್ತೆ ಒಂದು ನೋಡಿ ನಗ್ತಾ ಇರಿ ಸದಾ ನಗ್ತಾ ಇರಿ ಅನ್ನೋದೇ ನಮ್ಮ ಆಸೆ ನೋಡ್ತಿರಲ್ಲ ನಗ್ತಿರಲ್ಲ ಟ್ರೈ Let's
ಕೊಡ್ತು ಸಾಯಿಸ್ಬಿಡ್ತು ಗೊತ್ತ ಪಡಿತೀಯ ನೀನ. ನಮ್ಮಪ್ಪಂಗೆ ರಕ್ತ ಕುಡಿತೀಯ ಹಾರಾದ ಸೊಳ್ಳೆ. ಅದಕ್ಕೆ ಯಾರಾದ್ರೂ ಹಿಂಗ್ ಕುಡಿತಾರೇನ? ನೀನು ಹೇಳಿದಲ್ಲ ಸೊಳ್ಳೆ ಕಡಿಬಾರ್ದು ಚಿಕ್ಕನ್ ಗುದೆ ಬಂದಿದ್ದೆ. ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ನಿಮ್ಮ ಅಮ್ಮ ಸತ್ತಾಗ್ಲೇ ನಾನು ಅವಳ ಜೊತೆ ಶಿವನಪಾದ ಸೇರ್ಕೊಬಿಟ್ಟಿದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ಡ್ಯಾಡಿ ಇನ್ನೂ ಸರಿ ಹೊಡಿದ ಸಾಕಪ್ಪ, ಈಗ ಶಿವನಪಾದ ಸೇರ್ಕೊಬೋದಿಲ್ಲ. ನೋಡ ಇವತ್ತು ನೀನು ನೋಡಕ್ಕೆ ಹುಡುಗಿ ಬರ್ತಾ ಇದ್ದಾಳೆ. ಅವಳ ಮೇಲೆ ಸೊಳ್ಳೆ ಕೂತ್ಕೋತು ಅಂತ ಈ ತರ ಮಡಗಿಡಿ ಬೇಡ. ನಿನ್ ನೋಡ ಸಾಧಿಸಿ ಕೊಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಹುಡುಗಿ ಬಂದಿದ್ಯಾಜಂತೆ ನಿಜ. ನನ್ ಗ್ಯಾರೇಜ್ ಯಾಕೇಳು? ನಿನ್ನಂತ ಮಗನ ಜನ್ಮ ಕೊಟ್ಟಿದ್ದಕ್ಕೆ ನನ್ ಗ್ಯಾರೇಜ್ ಆಗ್ಲೇಬೇಕು. ನೋಡ ಇದುವರೆಗೂ 25 ಹುಡುಗಿರು ನಿನ್ನ ನೋಡಿದ್ದಾರೆ, ಯಾವ್ದು ಒಪ್ಪಿಲ್ಲ. ಇದು ಕಟ್ಟ ಕಡೆ ಹುಡುಗಿ. ಈ ಹುಡುಗಿ ನಿನ್ನ ಒಪ್ಪಿ ಮದುವೆ ಆಗ್ಲೇಬೇಕು. ಅದಕ್ಕೆ ಏನೇ ಕೇಳಿದ್ರು ನೀನು ದೊಡ್ಡ ದೊಡ್ಡದಾಗಿ ಹೇಳ್ಬೇಕಣ. ದೊಡ್ಡ ದೊಡ್ಡದು ಈಗ ಅವ್ರು ನಿನ್ನ ಬೈಕ್ ಇದೆಯಾ ಅಂತ ಕೇಳ್ತಾರೆ. ಕಾರ್ ಇದೆ ಕಾರು ಅಂದ್ಬೇಕು. ಬೈಕ್ ಇದೆ ದೊಡ್ಡದು. ಆಮೇಲೆ ಮನೆ ಇದೆಯಾ ಅಂತ ಕೇಳ್ತಾರೆ. ನೀನು ಅಪಾರ್ಟ್ಮೆಂಟ್ ಇದೆ ಅನ್ಬೇಕು. ಜಾಸ್ತಿ ಮನೆಗಳು. ಆಮೇಲೆ ಬ್ಯಾಂಕ್ ಅಲ್ಲಿ 100 ರೂಪಾಯಿ ಇದ್ರು ಪರವಾಗಿಲ್ಲ ಕಣು, ಲಕ್ಷ ಲಕ್ಷ ಇದೆ ಅಂತ ಹೇಳ್ಬೇಕು. ಯಾವುದನ್ನೇ ಆದ್ರೂ ಜಾಸ್ತಿ ಜಾಸ್ತಿ ಹೇಳ್ಬೇಕು. ನೋಡಪ್ಪ ಈಗ ಅಕಸ್ಮಾತ್ ಅವ್ರು ನಿನ್ನ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಎಷ್ಟು ಹೇಳ್ತೀಯಾ? 95. 190 ಹೇಳ್ಬಿಡು. ನೀನೇ ಹೇಳಿದೆ ಅವ್ರೇನ್ ಕೇಳಿದ್ರು ಜಾಸ್ತಿ ಹೇಳ್ಬೇಕು ಅಂತ. ಲೇ ಅದನ್ನೇನಾದ್ರು ಜಾಸ್ತಿ ಹೇಳ್ತಾರೆ, ನಾವು ಕಡಿಮೆ ಹೇಳ್ಬೇಕು. ಹಂಗಾರೆ ಒಂದು 4 years ಹೇಳ. ಯಾಕೆ 4 months ಹೇಳು. ಲೇ ಒಂದು ವೇಳೆ ಅವ್ರು ಏನಾದ್ರು ನಿನ್ ವಯಸ್ಸು ಎಷ್ಟು ಅಂತ ಕೇಳಿದ್ರೆ 25 ವರ್ಷ ಹೇಳು. ನಿನ್ನ ನಿಜವಾದ ವಯಸ್ಸು ಅವ್ರು ಗೊತ್ತಾದ್ರೆ ಎದ್ದೋ ಬಿದ್ದೋ ತಗೊಂಡ್ಬಿಡ್ತಾರೆ ಅಷ್ಟೇ. ಲೇ ಏನು ಏನೋ ಇದು ನಿನ್ನ ವೇಷ, ಯಾವ್ದೋ ಕಿತ್ತು ಹೋಗಿರೋ ಶರ್ಟು, ಇದೇನು ಗೋಣಿಚೀಲ ಇದ್ದಂಗಿದೆಯಲ್ಲೋ, ಇದು ಯಾವ್ದೋ ಒಂದು ಕೈಲಿ ಇಟ್ಕೊಂಡು ಸುತ್ತಾ ಇರ್ತೀಯ. ಗಟಾರ ಅನ್ನುವುದು ಗಿಟಾರ್, ಅದ್ರ ಹೆಸರು ಗೊತ್ತಿಲ್ಲ ಇಟ್ಕೊಂಡು ಸುತ್ತೀಯ. ಸುಂದರವಾಗಿರೋ ಗೋಡೆಗಳಿಗೆಲ್ಲ ಪೋಸ್ಟರ್ ಲಾಂಡ್ಸಿದೆಯಲ್ಲೋ. ಅಣ್ಣರು ಅಣ್ಣರು ಅಭಿಮಾನಿಯರು. ಅವ್ರ ಅಭಿಮಾನಿ ಅಂತ ಗೊತ್ತು. ನೋಡ ಅವ್ರಿಗೆ ಬಂದಾಗ ಒಂಥರ ತಿಕ್ ತಿಕ್ಕಿರ್ತಾರ, ಆಡ್ಬೇಡ ನೀನು. ಇಲ್ಲ ಅವ್ರು ಬಂದಾಗ ಹೆಂಗಿರ್ಬೇಕು ಅಂತ ಗೊತ್ತು. ಹೆಂಗಿರ್ತೀಯಪ್ಪ? ಫುಲ್ ಡೀಸೆಂಟ್ರಿ. ಅದು ಡೀಸೆಂಟ್ರಿ ಅಲ್ವಾ? ಡೀಸೆಂಟ್ ನಿನ್ನ ನಂಬಕ್ಕಾಗಲ್ಲ. ಹೆಂಗಿರ್ತಿ ಅಂತ ಒಂದ್ಸಲ ಮಾಡ್ತಾರೆ ಸರ್ ಅವ್ರು ಬಂದಾಗಲ್ಲ. ಅವ್ರಿಗೆ ಅವ್ರು ಬಂದಾಗ ನಿಂತ್ಕೋತಿದೆ, ಅವ್ರು ಬಂದಿರ್ ಕೂಗತ್ತಾರ. ಸರಿ ಇದು ಕಣ ನಿಜವಾದ ಡೀಸೆಂಟ್ರಿ ಇದೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳ. ಕಡಿಮೆನ? ಸಾಕು ವಾಮಿಟ್ ಬರುತ್ತೆ. ನೀನ್ ಹೆಂಗಾದ್ರೂ ಮಾಡ್ಕೊ, ಅದನ್ನ ಬೇಕಾಗಿಲ್ಲ. ಹುಡುಗಿ ಬರೋ ಟೈಮ್ ಆಗೋಯ್ತಲ್ಲ, ಹೋಗು ಮೊದ್ಲು ಹೋಗಿ ನೀನು ನೀಟ ಗಡಿಯ ಹೋಗು. ಅಪ್ಪ ತಿರುಪತಿ ತಿಮ್ಮಪ್ಪ, ಈ ಸಲ ಏನಾದ್ರೂ ಮದುವೆ ನೀನ್ ಮಾಡಿಸಿದ್ರೆ ನಿನ್ನ ಸನ್ನಿಧಿಗೆ ಪಟಾಪಟಿ ಬಟ್ಟೆ ಹಾಕೊಂಡು ಪಟಾಪಟಿ ಚಡ್ಡಿ ಹಾಕೊಂಡು ನಡ್ಕೊಂಡೇ ಬರ್ತೀನಪ್ಪ. ಶಿವ ಓಹೋ ಬನ್ನಿ 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 ಬನ್ನಿ, ಇವಾಗ ಬಂದ್ರ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಾನು ನನ್ನ ಮಗ ಇಬ್ರು ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಪ್ರಯಾಣ ಎಲ್ಲ ಸ್ವಲ್ಪ ಹೋಗಿತ್ತ? ಅಯ್ಯೋಯ್ಯೋ ನಮ್ಮೂರಿಂದ ಈ ಬೆಂಗಳೂರಿಗೆ ಬರೋದಕ್ಕೆ 1 hour ಸಾಕು, ಆದರೆ ಮೆಜೆಸ್ಟಿಕ್ ನಿಂದ ಈ ಮನೆಗೆ ಬರೋದಕ್ಕೆ 3 hour ಟೈಮ್ ತಗೊಂಡ್ ನೋಡಿ, ಏನ್ ಮಾಡ್ತೀರಾ? ಬಂದ್ರ ಕಳ್ಳನ್ ಮಕ್ಕಳು ಯಾರಿಗಂತಾರೆ? ಮನೆಯಲ್ಲಿ ಒಂದು 3-4 ಜನ ಕೆಲಸಗಾರಿದ್ದಾರೆ, ಒಬ್ರು ಇವತ್ತು ಬಂದಿಲ್ಲ, ಅವ್ರಿಗೆ ಹೇಳ್ತಾ ಇದಾರೆ, ನೀವು ಗಾಬರಿ ಮಾಡ್ಕೊಬಿಡಿ. ಹೌದಾ? ನೋಡ್ದಿನಮ್ಮ 3-4 ಜನ ಕೆಲಸಗಾರಿದ್ದಾರಂತೆ, ನೀನು ಒಳ್ಳೆ ಮಹಾರಾಣಿ ತರ ಇರಬಹುದು. ಏನಾಯ್ತು? ನೀವೇನು ಗಾಬರಿ ಆಗ್ಬೇಡಿ, ನನ್ನ ಮಗಳಿಗೆ ಖುಷಿ ಜಾಸ್ತಿ ಆದ್ರೆ ಆ ರೀತಿ ಕೂಗ್ತಾಳೆ. ಅದು ಅವ್ರು ಎಲ್ಲಾರ್ಗು ನಮ್ಮ ಮನೇಲಿ ಅನ್ನ ಹಾಕ್ತಿವಿ, ಇವತ್ತು ಅವ್ರು ಬಂದಿಲ್ವಲ್ಲ ಅದಕ್ಕೆ ಆತರ ಹೇಳ್ತಾ ಇದ್ದಾನೆ ಅವನು. ಅಷ್ಟೇ ಅಷ್ಟೇ ಅಷ್ಟೇ. ಹೌದಾ? ಅದ್ ಸರಿ, ನಿಮ್ ಮಗಳ ಹೆಂಗ್ ಮುಸ್ಕಾಕೊಂಡಿದ್ದಾಳೆ? ಅದು ನಮ್ಮ ಮನೆತನದ ಪದ್ಧತಿ.
ತಾಳಿ ಕಟ್ಟೋವರೆಗೂ ಮುಖ ತೋರಿಸೋ ಹಾಗೆ ಇಲ್ಲ. ನಾನು ಮದುವೆ ಆದದ್ದು ಅದೇ ತರ, ನಮ್ಮಪ್ಪ ಮದುವೆ ಆಗಿದ್ದು ಅದೇ ತರ, ನನ್ನ ಮಗಳಿಗೂ ಅದೇ ತರ ಮದುವೆ ಮಾಡೋಣ ಅಂತ ಅಂದ ಹಾಗೆ ವರ ಎಲ್ಲಿ? ಹಾ ಸರಿ ಸರಿ ಕರೀತೀನಿ. ವನರ ವನರ ಏನ್ರಿ ಇದು ವಾನರ? ಅದು ನಮ್ಮೂರು ವಾರೇನಳ್ಳಿ. ನಮ್ಮ ಹೆಸರು ನರಸಿಂಹಯ್ಯ, ಅವನ ಹೆಸರು ರಾಜು. ಅದನ್ನ ಶಾರ್ಟ್ ಮಾಡಿ ವಾನರ ಅಂತ ಇಟ್ಕೊಂಡಿದ್ದಾನೆ. ಈಗಿನ ಕಾಲ ಹುಡುಗಲ್ ವಾ ಸ್ಟೈಲು. ಬಾರ ಹೆಸರಿಗೆ ತಕ್ಕಂತೆ ಇದೆ. ನೀನೇನು ತಪ್ಪು ತಿಳ್ಕೊಬೇಡಿ, ನಾನು ಆಗ್ಲೇ ಹೇಳಿದ್ನಲ್ಲ ಸ್ವಲ್ಪ ತಮಾಸ ಇಟ್ಕೋಬೋದು ಅಂತ. ಜನ್ ಮದುವೆ ಆಗ್ಬೇಕು ಪಡುವ ಆಗ್ಬೇಕು. ಮತ್ತೇನು ಇದು ಕಪ್ಪಿತ್ತಲ್ಲ ಅಪ್ಪ, ಹುಡುಗಿ ಒಬ್ಳೆ ಬರುವತ್ತಲ್ಲೇ ಹುಡುಗಿ ಜೊತೆ ಅವ್ಳು ಗಂಡದ ಬಂದವ್ರಿ. ಅವ್ನಿಗೆ ಕಂಟ ಅಪ್ಪ ಅಪ್ಪನ ಒಳ್ಳೆ ಕೆಟ್ಟವಿರೋ ಹಳೆ ಟ್ಯಾಕ್ ಇದ್ದಂಗವನೇ. ಆತರ ಎಲ್ಲ ಮಾತಾಡ್ತಾರೇನೋ. ನಿನ್ ಮದುವೆ ಆಗೋದು ಹುಡುಗಿನವ್ರ ಅಪ್ಪನ, ನಿನಗೆ ಹುಡುಗಿ ಚೆನ್ನಾಗಿದ್ರೆ ಸಾಕುತ್ತಾನೆ, ನಡಿ. ಅಳಿಯಂದ್ರೆ ಏನು ಟ್ರ್ಯಾಕ್ಟ್ರು ಬಾಟ್ರು ಅಂದಂಗಿತ್ತಲ್ಲ? ನಮ್ಮ ಮನೆಯಲ್ಲಿ ಒಂದು ಟ್ರ್ಯಾಕ್ಟರ್ ಕಿಟ್ಟು ಬಿಟ್ಟಿದೆ, ನೀನು ಅದನ್ನ ರಿಪೇರಿ ಮಾಡ್ಸೋದ್ ಬೇಡ, ಹೊಸದೇ ತಗೊಳ್ಳೋಣ ಅಂತ ಹೇಳ್ತಾ ಇದ್ದ. ಏನಪ್ಪ ಇದು ಆರಣ್ಣು? ಏ ಅದವ್ರು ಖುಷಿ ಆದ್ರೆ ನಂತರ ತಕೊಳೋ, ನೀನೇನ್ ಮುಖ ಅಂತ ಇದೀಯ, ಹೋಗಿ ನಿಮ್ಮ ಮಾವನ್ ಮಾತಾಡ್ಸು. ಆಗ ಆತಾಡಿಸ್ತೀರಿ ಮಾಂಸ? ಮಾಂಸ ನಾನು ಮಾವನ್ನ ಮಾಂಸ ಅಂತೀನಿ. ಬಂದ್ರಲ್ಲ ಬಿಸಿಲು ತುಂಬಾ ಇತ್ತ? ಹೌದಪ್ಪ. ಬಸ್ಸಲ್ಲೇ ಬಂದ್ರ? ಹೌದಪ್ಪ. ಬಸ್ ಸ್ಟಾಂಡ್ ಜನ ಇತ್ತ? ಅಂದ್ರೆ ನಾವು ಬಸ್ ಸ್ಟಾಂಡ್ ಕಥೆಯಿಂದ ಬಂದ್ವೇನ್ರಿ? ಅಂಜಲ್ಲ ಕೇಳ್ತಾರೋ. ಅಲ್ಲಪ್ಪ ಒಂದ್ಸರಿ ಮೈಸೂರಿಂದ ಬರುವಾಗ ಬಸ್ ಸ್ಟಾಂಡ್ ಇಂದ ಕಂಡ ಕಳಿಸ್ಬಿಟ್ಟಿದ್ದಲ್ಲ. ನೋಡಮ್ಮ ಅಳಿಯಂದ್ರೆ ವಾಯ್ಸ್ ಕೇಳಿಸಲ್ಲ, ನಿನಗೆ ಇಷ್ಟ ಆಯ್ತಾ? ಇದೇನು ಇಷ್ಟ ಆಯ್ತು? ನೋಡಮ್ಮ ಈಗಲೇ ಏನಾದ್ರೂ ಪ್ರಶ್ನೆಗಳು ಕೇಳೋ ಹಾಗಿದ್ರೆ ಕೇಳ್ಬಿಡು, ಆಮೇಲೆ ನನ್ ತನ ಮೇಲೆ ಗೂಬೆ ಕೂರ್ಸ್ಬೇಡ. ನಿಮ್ದೇನು ಅಭ್ಯಂತರ ಇಲ್ಲ ತಾನೆ? ನೋ ಪ್ರಾಬ್ಲಮ್. ಅಂದ್ಹಾಗೆ ನಮ್ ಹಸ್ಬೆಂಡ್ ಎಲ್ಲಿವರೆಗೂ ಓದ್ತಿದ್ದೀರಾ? ಮೂರು ತಲೆಮಾರು ಕೂತ್ಕೊಂಡು ತಿಂದ್ರು ಓದ್ತಿರೋ ಶಾಸ್ತಿ ಇದೆಯಮ್ಮ ನಮ್ಗೆ, ಆದ್ರೂ ಬಿಡಕ್ಕಾಗತ್ತಾ? ಏನೋ ಸ್ವಲ್ಪ ಡಿಗ್ರಿ ಡಿಗ್ರಿವರೆಗೂ ಓದ್ತಿದ್ದೀನಿ. ಸುಳ್ಳು, ನಾನು ಓದಿರೋ ಮೂರನೇ ಕ್ಲಾಸು. ಅಂದ್ರೆ ಇವನು ತಮಾಷೆ ಹೇಳ್ತಾ ಇದ್ದಾನೆ, ಒಂದರಿಂದ ಹತ್ತರವರೆಗೂ ಒಂದನೇ ಕ್ಲಾಸ್ ಓದ್ತಾನೆ, ಹತ್ತರಿಂದ ಪಿ ಯು ಸಿ ವರ್ಗು ಎರಡನೇ ಕ್ಲಾಸ್ ಓದ್ತಾನೆ, ಪಿ ಯು ಸಿ ಇಂದ ಡಿಗ್ರಿ ವರ್ಗೂ ಮೂರನೇ ಕ್ಲಾಸ್ ಓದ್ತಾನೆ. ಅಪ್ಪ ಇಷ್ಟೊಂದು ಕುಯ್ತಾ ಇದೀಯಾ? ಆಮೇಲೆ ನಮ್ಮ ಯಜಮಾನರಿಗೆ ಅಡಿಗೆ ಮಾಡಕ್ ಬರತ್ತಾ? ಯಾಕೆಂದ್ರೆ ನಂಗೆ ಅಡಿಗೆ ಮಾಡಕ್ ಬರಲ್ಲ. ಅದಕ್ಕೆ ನನ್ನ ಮಗ ಅಡಿಗೆ ಮಾಡೋದ್ರಲ್ಲೂ ನಳಭಾರದಕ್ಕೂ ಮೀರಿಸ್ತಾನೆ. ನಮ್ಮೂರ ಐಬಿಗೆ ಎಮ್ಮೆಲ್ಯಗಳು ಬಂದ್ರೆ ಇವನೇ ಹೋಗಿ ಅಡಿಗೆ ಮಾಡೋದು. ಹ್ಞೂ, ಮೊನ್ನೆ ಹಸಿರು ಮೆಣಸಿನಕಾಯಿ ಮೈಸೂರು ಪಾಕ್ ಮಾಡಿದ್ದೆ ತಿನ್ಬೇಕಾಯ್ತು. ಅದು ಸ್ವೀಟ್ ಮೇಲೆ ಹಾಕ್ತಾರಲ್ಲ ಗ್ರೀನ್ ಚೆರಿ, ಅದನ್ನ ಇವನು ಹಸಿ ಮೆಣಸಿನಕಾಯಿ ಅಂತಾನೆ. ಮತ್ತೆ ಕೂಡ ಆಮೇಲೆ ನನ್ಗೆ ಲೈವ್ ಎಂಟರ್ಟೈನ್ಮೆಂಟ್ ಅಂದ್ರೆ ತುಂಬಾ ಇಷ್ಟ. ನಿಮ್ಗ್ ಹಾಡೋದಕ್ ಬರುತ್ತಾ? ಹೆಂಗ ಆಡ್ತಾನೆ ಗೊತ್ತೇನಮ್ಮ ಇವನು? ಬೆಳಿಗ್ಗೆ ಹೊತ್ತು ಎಸ್ ಪಿ ತರ ಆಡ್ತಾನೆ, ಮಧ್ಯಾಹ್ನ ಹೊತ್ತು ಜಯಸುದಾಸ್ ತರ ಆಡ್ತಾನೆ, ರಾತ್ರಿ ಹೊತ್ತು ಬಾಲಮುರಳಿ ತರ ಆಡ್ತಾನೆ. ಒಂದ್ ಹಾಡು ಆಡ್ಬೇಕಂತೆ, ಹಾಡಲ್ಲ ಮಾಂಸ ಅಪ್ಪ? ಮೊದಲು ಭಕ್ತಿ ಗೀತೆ ಆಡ್ತೀನಿ. ಹಾಡು. ಇಂದು ಶುಕ್ರವಾರ, ಶುಭವ ತರುವ ವಾರ, ನಾಳೆ ಮಂಗಳವಾರ, ಮಾಂಸ ತರುವ ವಾರ, ನಾಡಿದ್ದು ಬುಧವಾರ, ಬೂದಿ ತರುವ ವಾರ, ಆಚೆ ನಾಡಿದ್ದು ಪೂರ ವಾರ, ಗುಡಿಸಿಕೊಂಡಾಂತರ. ಸಾಕು ನಿಲ್ಸಯ್ಯ, ಏನಿದು ಮದುವೆ ಶುಭ ಸಮಾಚಾರದಲ್ಲಿ ಮಾಂಸ ಬೂದಿ ಗುಡಿಸೋದು ಏನಿದು? ಗರಿ ಹವ ಎಲ್ಲ ಬತ್ತದೆ, ಮೂಗಿಂದ ಬತ್ತದೆ, ಬಾಯಿಂದ ಬತ್ತದೆ, ಅಲ್ಲೂ ಬತ್ತದೆ, ಇಲ್ಲೂ ಬತ್ತದೆ, ಹಲ್ಲನ್ನು ತಿಕ್ಕದಿದ್ರೆ ಇಲ್ಲೂ ಬತ್ತದೆ,
ಸ್ನಾನ ಮಾಡದಿದ್ರೆ ಇಲ್ಲೂ ಬತ್ತಾದೆ, ಅಲ್ಲೂ ಬತ್ತಾದೆ, ಇಲ್ಲೂ ಬತ್ತಾದೆ, ಅಲ್ಲಿ ಇಲ್ಲಿ ಎಲ್ಲಿ ಅಲ್ಲಿ ಎಲ್ಲೆಲ್ಲ ಬತ್ತಾದೆ. ನೀನ್ ಹೀಗೆ ಹೇಳ್ತಾ ಇದ್ರೆ ನಮ್ಮ ಹವಾನೇ ಹೊರಟು ಹೋಗ್ಬಿಡ್ತದೆ. ಹಂಗಾರ ಅದ್ ಬೇಡ. ಇದೆಲ್ಲ ಯಾವ್ದು? ಅದ್ಯಾವ್ದು? ಇದು ಉಪೇಂದ್ರ. ಅಯ್ಯೋ, ನನ್ನ ಮಗ ಉಪೇಂದ್ರ ಫ್ಯಾನ್. ಉಪೇಂದ್ರ ಅದೇಲ್ಲ ಹೇಳಪ್ಪ. ಚೂಬಿಡೆ ಚೂಬಿಡೆ ನೈಮರಿ ಚೂಬಿಡೆ ಕಚ್ಚವರು ಚೂಬಿಡೆ ಅತ್ತತ್ತವರು ನಿನ್ನವ ಕಚ್ಚಬಿಡೆ. ನೀನು ಹಾಡ್ ಸಾಕು ಡಿಯರ್, ನಿಮ್ಗೆ ಡ್ಯಾನ್ಸ್ ಬರುತ್ತಾ? ನನ್ನ ಮಗ ಡ್ಯಾನ್ಸ್ ಅಲ್ಲಿ ನಮ್ಮ ಪ್ರಭುದೇವನ್ನು ಮೀರುತ್ತದೆ. ಭರತನಾಟ್ಯ ಬೇರೆ ಕಲ್ತಿದ್ದಾನೆ. ಭರತನಾಟ್ಯ ಬರುತ್ತೆ? ಏನು ಮಾಡಪ್ಪ ನೋಡೋಣ. ಬೇಡ, ಇದು ಬೇಡ, ಬೇರೆ ಶುರು ಮಾಡ. ಬೇರೆದಂತೆ ಬೇಡ. ರೆಡಿ? ನಿಂದವುಗಳು ಎಂಗೌಳ ನಿನ್ ಕನ್ಸುಳು ಜರಳ್ಳಿ ಎಂಗೌಲ ನಿನ್ ಕನ್ಸುಗಳು ಅಪ್ಪ. ನೀನು ಸಕಲ ಕಲಾಕ ವಲ್ಲಭ. ನೀನು ಮಗಳೇ ಹೇಗೂ ಒಪ್ಪಿಗೆ ಕೊಟ್ಟಿದೀಯ, ಮದುವೆ ನಿಶ್ಚಯ ಮಾಡಿಬಿಡೋಣ. ಏನ್ ಬೀಗ್ರೆ, ಆದಷ್ಟು ಬೇಗ ಮದುವೆ ನಿಶ್ಚಯ ಮಾಡೋಣ, ಬರೋ ತಿಂಗಳು. ಅಯ್ಯೋ, ಅಷ್ಟೊಂದು ತಡ ಯಾಕೆ? ಸ್ವಲ್ಪ ಒಳಗೆ ಬನ್ನಿ. 15 ದಿವಸ? ಇನ್ನೊಂದು ಚೂರು ಒಳಗಡೆ ಬನ್ನಿ. ಇನ್ನೊಂದು ವಾರ? ಅಯ್ಯೋ, ಅಷ್ಟು ಬಂದಿದ್ದೀರಿ, ಇನ್ನೊಂದು ಚೂರು ಬನ್ನಿ. ನಾಡಿದ್ದು ಬೇಡ, ಇವತ್ತು ಆಗ್ಬೇಕು, ಈಗಲೇ ಆಗ್ಬೇಕು. ಏನ್ ಇದ್ದಕ್ಕಿದ್ದಂಗ ಮದುವೆ ಆಗ್ಬೇಕಂದ್ರೆ ಹುಡುಗಾಟಿಕೆನ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದು ಬೇಡವಾ? ಅಯ್ಯೋ, ನೀವೇನು ಚಿಂತೆ ಮಾಡಬೇಡಿ, ನನ್ನ ಮಗನ ಮದುವೆ ಯಾವಾಗ ಫಿಕ್ಸ್ ಆಗುತ್ತೋ ಅನ್ನೋ ಗುಂಗಲ್ಲಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲೋಡಿ ತಾಳಿ ಪ್ಲಾಸ್ಟಿಕ್ ಹಾರ ಕ್ಯಾಸೆಟ್. ಯಾವಾಗ ಅಂದ್ರೆ ಅವಾಗ ಜೋಯಿಸರು ಸಿಗ್ತಾರ, ಅದಕ್ಕೆ ಮಂತ್ರಗಳೆಲ್ಲ ಇದ್ರಲ್ಲಿ ರೆಕಾರ್ಡ್ ಮಾಡಿಸಿ ಗಟ್ಟಿ ಮೇಲೆ ಮಾಡಿಸ್ಬಿಟ್ಟಿದ್ದೀನಿ. ನೀವು ಭಾರಿ ಆಟೋ ಅನ್ಸು, ಕಾಲಕ್ಕೆ ತಕ್ಕಂತೆ ಭಾರಿ ಫಾಸ್ಟ್. ಮಗಳೇ ಬರಣ ಕುತ್ಕೋ. ಕಮಾನ್, ಇದು ನಿಮ್ಗೆ ಹಾರ. ಹಾರ ಹಾಕಲಾ? ಹಾಕಿ. ಅಂತು ನನ್ನ ತಲೆ ಮೇಲೆ 60 ಕೆಜಿ ಭಾರ ಇಳ್ದಂಗ ನನ್ನ ತಲೆ ಮೇಲೆ 100 ಕೆಜಿ ಭಾರವೇ ಇಳ್ದಂಗ ಆಯ್ತು. ಈಗ ನಿಮ್ ಹುಡುಗಿ ಮುಖ ನಾವು ನೋಡ್ಬೋದಾ? ಎಲ್ಲರೂ ನೋಡಿದ್ರೆ ದೃಷ್ಟಿ ಆಗಿತ್ತೆ, ನಾನು ಒಬ್ಬನೇ ನೋಡ್ಕೋಬೇಕು. ಅಲ್ರಿ, ಶಿವ ಪೂಜೆಯಲ್ಲಿ ಕರಡಿಗೆ ಬಿಟ್ರು ಅನ್ನೋ ಹಾಗೆ ನಮ್ದೇನು ಕೆಲಸ ಇಲ್ಲಿ? ಬನ್ರಿ, ಹೋಗೋಣ. ಸರಿ ಮಗನೇ, ಹುಷಾರು. ಗೆಟ್ ಔಟ್ ವರ್ಲ್ಡ್ ಬಾಡೀಸ್ ಡಿಯರು ಡಾರ್ಲಿಂಗು. ನಿನ್ ಮುಖ ತೋರ್ಸು. ತೋರಿಸ್ಲೇಬೇಕಾ? ತೋರ್ಸಕ್ ಮುಂಚೆ ಹನಿಮೂನ್ ಎಲ್ಲಿ ಹೋಗೋಣ? ಅದಲ್ಲಿದೆ ತಮಿಳ್ನಾಡಲ್ಲಿ. ಅಯ್ಯೋ, ಅದು ಈಟಿ ಅಲ್ಲ, ಊಟಿ. ನಾನ್ ಈಟಿ ಅಂತಾನೆ ಕರೆಯೋದು. ಅದಿಲ್ಲ ಅಂದ್ರೆ ಸೀದ ಕೊಚ್ಚೆ. ಅದಲ್ಲಿದೆ ಕೇರಳದಲ್ಲಿ. ಅಯ್ಯೋ, ಅದು ಕೊಚ್ಚೆ ಅಲ್ಲ, ಕೊಚ್ಚಿನ್. ಅಯ್ಯೋ, ಹನಿಮೂನ್ ಎಲ್ಲ ಆಮೇಲೆ, ಮೊದ್ಲು ಮುಖ ತೋರಿಸು ಡಾರ್ಲಿಂಗ್. ತೋರಿಸ್ಲೇಬೇಕಾ?
ನೋಡ್ತೀಯಾ? ಅಯ್ಯೋ ತಂದೆ, ಮೋಸ ಮೋಸ! ಯಾರು ಮೋಸ ಮಾಡಿದ ನಿಂಗೆ? ಓ ನಿನ್ ಕಾಡೆಮ್ಮೆ, ನಿನ್ ಕಾಡೆಮ್ಮೆ, ನಿನ್ ಕಾಡ್ ತಪ್ಪಿ! ನಿಮ್ಮಪ್ಪ ಮೋಸ ಮಾಡ್ದ? ನಿಮ್ಮಪ್ಪ ಮೋಸ ಮಾಡ್ದ? ನಮ್ಮಪ್ಪ ಏನ್ ಮೋಸ ಮಾಡ್ದ? ನಮ್ಮಪ್ಪ ಏನ್ ಮೋಸ ಮಾಡ್ದ? ಕರಡಿಗ್ ಮದುವೆ ಮಾಡ್ದ? ಕಾರ್ತಿಗ್ ಮದುವೆ ಮಾಡ್ದ? ನಿನ್ ಕರಡಿ, ನಿನ್ ಕಾತೆ! ಅಯ್ಯೋ ನಿನ್ ಕರಡಿ, ನಿನ್ ಕಾತೆ! ಅಯ್ಯೋ ಕರಡಿನು ಕೋತಿನು ಹೇಗೂ ಒಂದ ತರ. ಬಾ, ನಾನ್ ಬರಲ್ಲ. ಎದ್ ಬರಿ, ಬಾ ಬರಲ್ಲ. ರಾಜ ಮುದ್ದ ರಾಜ ನೋಕುವಂತ ಕೋಪ ನನ್ನಲ್ಲೇಕೆ? ಮುದ್ದು ರಾಜ ಮುದ್ದು ಬಂದ. ಅಯ್ಯೋ ಮಗಳ ಇದಂತೆ, ಮುಹೂರ್ತ ಬರಕಾಗಿಲ್ಲ, ಬೇಜಾರು ಮಾಡ್ಕೊಂಡ್ಬಿಡಬ್ರು. ಅಯ್ಯೋ ನೀನ್ ಮುಹೂರ್ತ ಬರ್ತಾ ಇದ್ದೆ, ಒಳ್ಳೇದಾಯ್ತು, ಇಲ್ಲಿ ನನ್ ಮದ್ವೆ ಆಗಿಲ್ಲ ಅಂತಿದ್ದಿ. ಯಾಕೆ ಗುರು? ಅಯ್ಯೋ ಆ ವಿಚಾರ ಎಲ್ಲ ಆಮೇಲೆ ಹೇಳ್ತೀನಿ, ಇದು ಡೇಂಜರ್ ಮದ್ವೆ. ಅಯ್ಯೋ ಮದ್ವೆ ಬರ ಬಿಸಿನಿ, ಮುಯ್ ತರೋದೇ ಮುಗಿಸ್ಬಿಟ್ಟೆ, ಬೇಜಾರು ಮಾಡ್ಕೊಂಡ್ಬೇಡ. ಅಯ್ಯೋ ನಿಮ್ ಮುಯ್ ಯಾವನಿಗ್ ಬೇಕು? ನನ್ ಮದ್ವೆಲಿ ನಾನೇ ಮುಯ್ ಕೊಡ್ತಾ ಇದ್ದೀನಿ. ಏನ್ ನನ್ ಹೆಂಡತಿನ? ಅಯ್ಯೋ ಹಣದ ಅರ್ಸಿಕಾಯ್ ಬಿಟ್ಟದೆ, ಅನ್ನದ ಮಾಡೋರ್ ನೋಡಿದೀನಿ, ಕಡ್ದಾನ ಮಾಡೋರ್ ನೋಡಿದೀನಿ, ಬಿಡ್ದಾನ ಮಾಡೋರ್ ನೋಡಿದೀನಿ. ಅಯ್ಯಯ್ಯೋ ನನ್ ಮಗ ಹೆಂಡತಿನೇ ದನ ಮಾಡ್ತಾನಲ್ಲ, ಎಲ್ಲಿ ನಿನ್ ಹೆಂಡತಿ? ಇಲ್ಲ ಹೇಳ, ನಿಜವಾಗ್ಲೂ ಕೊಡ್ತೀನಿ. ಬಾಗ್ಲಾಗ್ಬೇಡ ಅಂತ ನಾನು ಇನ್ನೂ ಒಂದು ಸಾಲನ ಸೇರ್ಸ್ ಬರಿಬೇಕು ಅನ್ನಿಸ್ತಾ ಇದೆ. ಈ ಕಾಲದಲ್ಲಿ ಸಾಹಿತಿ ಆಗ್ಬೇಡ ಅಂತ ಎಂತೆಂತ ಸಾಹಿತಿಗಳಿದ್ದಾರೆ. ನಮ್ಮ ಶ್ರೇಷ್ಠ ಕವಿ ಶಾಕುಂತಲೆ ಬರೆದಂತ ಕವಿ ಕಾಳಿದಾಸ, ಅವರು ಕಾಳಿದಾಸ, ನಾನು ಕಾಳಿದಾಸ ಇಲ್ವಲ್ಲ, ಬೇಜಾರಾಗುತ್ತೆ. ಕನ್ನಡ ಪುಸ್ತಕಗಳನ್ನ ಯಾರು ಓದಲ್ಲ ಇವರ ಕಾಲದಲ್ಲಿ, ಯಾಕೆ ಹೇಳಿ? ಎಲ್ಲ ಬ್ಯುಸಿಯತ್ತೆ. ಇವತ್ತಿನ ಕಾಲದಲ್ಲಿ ಕನ್ನಡ ಪುಸ್ತಕಗಳನ್ನ ಓದ್ತಾ ಇರೋದು ಕೇವಲ ಇವರು ಮಾತ್ರ. ಯಾರು ಗೊತ್ತಾ? ಜಿರಲೆಗಳು. ಅವೇ ಓದ್ಕೊಂಡು ಅಲ್ಲೇ ತಿನ್ಕೊಂಡು ಆರಾಮಾಗಿದ್ದಾರೆ. ಬಹಳ ಬೇಜಾರಾಗುತ್ತೆ ಇವ್ರಿ. ಅದೇ ನಿನ್ನೆ ನನ್ನ ಮಕ್ಕಳು ಬಂದು ಬಹಳ ಪ್ರೀತಿಯಿಂದ ಹೇಳುದು, ಅಪ್ಪಾಜಿ ನಿನ್ನ ಪುಸ್ತಕಗಳಿಂದ ನಮ್ಮ ಹೊಟ್ಟೆ ತಣ್ಣಗಾಯ್ತು ಅಂದು. ಬಿಡಿ ಸರ್, ಯಾರು ಓದ್ಲಿ ಬಿಡ್ಲಿ, ನನ್ನ ಮಕ್ಕಳು ಹೊಟ್ಟೆ ತಣ್ಣಗಾಯ್ತಲ್ಲ ಅಂತ ಬಹಳ ಆನಂದ ಆಯ್ತು. ಮಕ್ಕಳೇ, ನನ್ನ ಯಾವ ಪುಸ್ತಕಗಳು ನಿಮ್ಮ ಹೊಟ್ಟೆನ ತಣ್ಣಗೆ ಮಾಡೋದು ಮುಂದೆ? ಅದಕ್ಕೆ ಅವ್ ಹೇಳಿದ್ವು, ಅಪ್ಪಾಜಿ ನೀವು ಬರೆದಿದ್ದ ಅಷ್ಟು ಪುಸ್ತಕಗಳು ಅಲ್ಲಿ ಮೂಲೆಯಲ್ಲಿ ಇದ್ವಲ್ಲ, ಟಿವಿಯಲ್ಲೊಬ್ಬ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಕುಕ್ಕೊ ಬಂದ, ಎಲ್ಲರೂ ಅವ್ನಿಗೆ ಹಾಕ್ಬಿಟ್ಟು ಐಸ್ ಕ್ರೀಮ್ ತಿಂದು ಹೊಟ್ಟೆ ತಣ್ಣಗಾಯ್ತು ಒಂದು ದೋಸ ಸಂಕಟ ಆಗುವ ಹೇಳಿ. ಕವಿಗಳತ್ತೆ ಕವಿಗಳು ನಾವು. ಮೊನ್ನೆ ಪ್ರಕಾಶಕರೊಬ್ರು ಫೋನ್ ಮಾಡಿದ್ರು, ಸರ್ ಯಾವ ಕಾರಣಕ್ಕೂ ನೀವು ಪುಸ್ತಕಗಳನ್ನ ಬರೆಯೋದ ನಿಲ್ಲಿಸಬಾರ್ದಂತೆ, ಸಾಕಷ್ಟು ಜನ ನನಗೆ ಫೋನ್ ಮಾಡಿದ್ದಾರೆ ಅಂದ್ರು. ಬಹಳ ಖುಷಿ ಆಯ್ತು, ಈ ಕಾಲದಲ್ಲೂ ಕನ್ನಡ ಪುಸ್ತಕ ಓದೋರು ಇದಾರಲ್ಲ ಅಂತ. ಸರ್ ಯಾರು ಫೋನ್ ಮಾಡಿದ್ರು ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಬೆಂಗಳೂರಿನ ಎಲ್ಲಾ ಗುಜರಿ ಅಂಗಡಿಯವರು. ಬಹಳ ಫೀಲಿಂಗ್ ಆಗೋಯ್ತು, ಬೇಜಾರಾಗುತ್ತೀ. ಇನ್ನೊಬ್ರು ಫೋನ್ ಮಾಡಿದ್ರು, ಏನ್ ಸರ್
ಈ ಕಾಲದಲ್ಲಿ ಬಹಳ ಮೋಸ ಸರ್, ಕೃತಿ ಚೌರ್ಯ ಜಾಸ್ತಿ ಸರ್. ಯಾರೋ ಬರೀತಾರೆ, ಯಾರೋ ಹೆಸರು ಹಾಕೋತಾರೆ. ನೀವು ಸಾಕಷ್ಟು ಕಡೆ ಬರೆದಿದ್ದೀರಿ, ನಿಮ್ಮ ಹೆಸರೇ ಹಾಕಲ್ಲ ಸರ್. ಆದರೂ ಮೊನ್ನೆ ಮಾತ್ರ ಖುಷಿ ಆಯಿತು ಸಾರ್, ಇಷ್ಟು ದಪ್ಪ ಪುಸ್ತಕದಲ್ಲಿ ನಿಮ್ಮ ಹೆಸರು ಹಾಕಿದ್ದಾರೆ ಎಂದರು. ಬಹಳ ಆನಂದ ಆಯಿತು. ಯಾವ ಪುಸ್ತಕದಲ್ಲಿ ಇವರು ಎಂದೆ. ಟೆಲಿಫೋನ್ ಡೈರೆಕ್ಟ್ರಿಯಲ್ಲಿ ಅಂತಂದ್ರು. ಬೇಜಾರಾಯ್ತು, ಸಂಕಟ ಆಯಿತು. ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಬಿಡೋಣ ಅಂತ ಅನ್ನಿಸ್ತು. ಕನ್ನಡ ಅಂಬೆಯ ನೆನಪಾಯಿತು. ಇನ್ನೂ ಒಂದು ಸ್ವಲ್ಪ ದಿನ ಕನ್ನಡದ ಸೇವೆ ಮಾಡೋಣ ಅಂತ ಧೈರ್ಯ ಎತ್ತುಕೊಂಡು ಬದುಕ್ತಾ ಇದ್ದೀನಿ. ನಲಿದಾಡಲಿ ಪ್ರತಿ ಮನೆಯಲ್ಲಿ ಪ್ರತಿನಿತ್ಯ ಸವಿಗನ್ನಡದ ಸಿಹಿ ಸಾಹಿತ್ಯ ಸಾಹಿತ್ಯ ಸಾಹಿತ್ಯ. ಸೂಪರ್ ಸರ್, ಸೂಪರ್ ಸರ್, ಮುಂದುವರಿಸಿ ಸರ್. ನೀವು ಅಭಿಮಾನಿ. ಎರಡು ಮಕ್ಕಳಿಗೆ ಅಪ್ಪನಾಗುವ ಮುನ್ನ, ಎರಡು ಮಕ್ಕಳಿಗೆ ಅಪ್ಪನಾಗುವ ಮುನ್ನ ನನ್ನವಳ ಅಪ್ಪುಗೆಯಲ್ಲಿ ಬೆಪ್ಪನಾಗಿದ್ದೆ, ಈಗ ತೆಪ್ಪಗಾಗಿದ್ದೇನೆ. ಅಂದು ಮುಳುಗಿದರು ಸಹಸ್ರಾರು ಜನರು ಟೈಟಾನಿಕ್ನಲ್ಲಿ, ಅಂದು ಮುಳುಗಿದರು ಸಹಸ್ರಾರು ಜನರು ಟೈಟಾನಿಕ್ನಲ್ಲಿ, ಇಂದು ಪ್ರತಿದಿನ ಲಕ್ಷಾಂತರ ಜನ ಮುಳುಗುತ್ತಿದ್ದಾರೆ ಟೈಟ್ ಆಗುವ ಟಾನಿಕ್ನಲ್ಲಿ. ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿ ಸಲಹುವರು ತಂದೆ ತಾಯಿ. ಇವರೇ ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿ ಸಲಹುವರು ತಂದೆ ತಾಯಿ. ಅದೇ ಮಕ್ಕಳು ಇಂದು ಸಾಕಿ ಸಲಹುತ್ತಾರೆ ಬೆಕ್ಕು ನಾಯಿ. ಗಾಂಧಿ ಬದುಕಿದ್ದಾಗ ಅವರ ಕನಸು ನಮಗೆ ರಾಮರಾಜ್ಯ ಬೇಕು. ಗಾಂಧಿ ಬದುಕಿದ್ದಾಗ ಅವರು ನಮಗೆ ರಾಮರಾಜ್ಯ ಬೇಕು. ಈಗ ಸತ್ತು ಸ್ವರ್ಗದಲ್ಲಿದ್ದಾರೆ. ರಾಮರಾಜ್ಯ ಯಾರಿಗೆ ಬೇಕು? ಕುಡಿಯಲು ನೀರು ಕುಡಿದಪ್ಪ ಸಾಕು. ಇವರೇ ನಾನು ಹೇಳಿದ್ದು ಇಷ್ಟು ಕವನಗಳಲ್ಲಿ ನಿಮಗೆ ಇಷ್ಟ ಆಗಿದ್ದು ಯಾವುದು? ಈಗ ನೀವು ಹೇಳಿದ್ದು ನಾನು ಹೇಳಿದ್ದು ಸರಿ, ನಿಮಗೆ ಇಷ್ಟ ಆಗಿದ್ದು ಯಾವುದು? ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗಂಧದ ಗುಡಿ, ನಾವಿರುವ ತಾಣವೇ ಅಂದದ ಗುಡಿ. ಒಂದು ನಿಮಿಷ, ಅದು ಏನೋ ಮಿಸ್ ಹೊಡಿತಾ ಇದೆ. ಇವರೇ ತಮ್ಮ ಹೆಸರು? ಬೆಂಗಳೂರು ಸರ್. ಇವರೇ ನಾನು ಹೇಳಿದ್ದು ಹನಿ ಗಮನಗಳು. ಇವರೇ ಸಾರ್ ಹುಣಿ ಹನಿ ಕೂಡಿದ್ರೆ ಅಲ್ಲ, ಹನಿ ಹನಿ ಕೂಡಿದ್ರೆ ಅಲ್ಲ, ಕೂಡಿದ್ರೆ ಕೊಳ್ಳ ಬಡ ಮುಡಿಸಿತು. ಅಯ್ಯೋ ಹೇಳಿ ಸರ್, ಆ ಕಡೆ ನನಗೆ ತುಂಬಾ ಇಷ್ಟ. ಓ ಅಯ್ಯೋ, ಇದು ಕ್ಯೂಡ್ ಕೇಸು, ತೋಟ ದೂರ. ನಾನು ಅಪರೂಪಕ್ಕೆ ಒಬ್ಬ ಅಭಿಮಾನಿ ಸಿಕ್ಕಿದ್ದಲ್ಲ ಅಂತ ಆನಂದ ಪಡ್ತಾ ಇದ್ರೆ ಸಿನಿಮಾ ಹುಚ್ಚ ಸಿಕ್ಕೊಂಡೆ. ಬಡ ಹುಚ್ಚ ಜೋರ್ತಿಲ್ಲ ಸರ್. ಎದ್ದೋಗಯ ಮೇಲೆ ನನ್ನ ಅವಮಾನ ಮಾಡಬೇಕು ಅಂತ ಬಂದಿದೆ ರಾಸ್ಕಲ್. ನೂರಾರು ಪುಸ್ತಕಗಳನ್ನ ಬರೆದಿರುವಂತ ಶ್ರೇಷ್ಠ ಕವಿ ನಾನು, ತಗ್ದು ಹಾಕ್ಬಿಡ್ತೀನಿ. ಅಪ್ಪ ಪಾಪ, ಕವಿಗಳಿಗೆ ಯಾಕೋ ಇತ್ತೀಚೆಗೆ ಕಿವಿನೇ ಕೇಳಿಸ್ತಾ ಇಲ್ಲ. ಕನ್ನಡ ಭೂಮಿಯನ್ನ ಪಾವನಗೊಳಿಸಿದ ಮಹಾತ್ಮರು ಸರ್ ನೀವು. ಯಾಕೆಂದ್ರೆ ಆಲಿಸುವಂತ ಕಿವಿಗಳಿರೋ ಕಾಲದಲ್ಲಿ ಬರೆದು ಧನ್ಯರಾದ್ರಿ. ಇವತ್ ನೋಡಿ ನಮ್ ಕರ್ಮ. ಆ ದೇವ್ರು ನಿಮ್ಗೆ 100 ವರ್ಷ ಬರೆಯುವಂತ ಶಕ್ತಿ ಕೊಡ್ಲಿ ಸರ್. ತಾವು? ಅದೇ ಸರ್, ಸರ್ಕಾರಿ ಆಸ್ಪತ್ರೆ ಕನ್ನಡ ಸಂಘದ ಅಧ್ಯಕ್ಷ ಕನ್ನಡ ರಾಜು. ಮೊನ್ನೆ ನಮ್ಮ ಆಸ್ಪತ್ರೆ ರಾಜ್ಯೋತ್ಸವಕ್ಕೆ ತಾವು ಗೆಸ್ಟ್ ಆಗಿ ಬಂದಿದ್ರಲ್ಲ, ಅಲ್ಲೇ ಹಾರ ತುಳ ಎಲ್ಲ ಹಾಕಿ ಸನ್ಮಾನ ಮಾಡಿದ್ರಲ್ಲ, ಈಗ ಯಾಕೆ? ನಿಮ್ಮ ಪುಸ್ತಕ ಮಾಡಿದ ಪವಾಡಕ್ಕೆ. ಅಂದ್ರೆ ನೀವು ನಮ್ಮ ಆಸ್ಪತ್ರೆಗೆ ಬಂದಾಗ ಕೆಲವು ಪುಸ್ತಕಗಳನ್ನ ಕೊಟ್ಟಿದ್ರಲ್ಲ, ಎಂತ ಪುಸ್ತಕಗಳು ಸರ್ ಅವು? ಏನಾಯ್ತು ಸರ್? ಮೊನ್ನೆ ನಮ್ಮ ಆಸ್ಪತ್ರೆಯಲ್ಲಿ ಈ ಆಕ್ಸಿಡೆಂಟ್ ಆಗಿರೋರು, ಕಾಯಿಲೆ ಬಿದ್ದವರು, ಪೇಷಂಟ್ಗಳು ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರೆ ಕುಯ್ಯೋ ಮರು ಅಂತ ಕಿರಿಸ್ತಾ ಇದ್ವು. ಆಸ್ಪತ್ರೆಯಲ್ಲಿ ಇದ್ದ ನಿದ್ದೆ ಮಾತುಗಳೆಲ್ಲ ಕೊಟ್ಕೊಂಡ್ ಬಂದ್ರು, ಮುಂದೆ ತಾವು ಮಲಗ್ತಾನೆ ಇಲ್ಲ. ಆಮೇಲೆ ಚಕ್ಕಂತ ನೆನಪಾಗ್ಬಿಡ್ತು. ಏನು ನೀವು ಕೊಟ್ಟ ಪುಸ್ತಕಗಳು? ಪ್ರತಿಯೊಬ್ಬರಿಗೂ ಒಂದೊಂದೇ ಪುಸ್ತಕಗಳನ್ನ ಕೊಟ್ಕೊಂಡು ಬಂದೆ. 2 ಪೇಜ್ ಓದಿರ್ಲಿಲ್ಲ ಸರ್, ಬಟ್ ತಾವೆಲ್ಲ ಮಲ್ಕೊಂಡ್ಬಿಟ್ವು. ಪವಾಡ ಅಲ್ವಾ ಸರ್? ಸಾರ್ ಸಾರ್
ಅಷ್ಟೇ ಅಲ್ಲ ಸರ್, ನೀವು ಕೊಟ್ಟ ಪುಸ್ತಕ ನನಗೆ ದಾರಿ ದೀಪ ಆಯ್ತು ಸರ್. ಹೌದಾ ಸರ್? ಮೊನ್ನೆ ಪ್ರೋಗ್ರಾಮ್ ಮುಗಿದ್ಮೇಲೆ ನಿಮ್ಗ ಡ್ರಾಪ್ ಮಾಡಿ ನಾನು ಮನೆ ಕೊಡೆ ಹೊರಟಿದ್ನಲ್ಲ, ಹಾಗೆದ್ದಕ್ಕೆ ನನಗೆ ಕರೆಂಟ್ ಹೋಗ್ಬಿಡದ. ಆಮೇಲೆ ನೀವು ಕೊಟ್ಟ ಪುಸ್ತಕ ನೆನಪಾಯ್ತು, ಬ್ಯಾಗಿಂದ ಪುಸ್ತಕ ತೆಗೆದೆ, ಜೇಬಿಂದ ಬೆಂಕಿ ಪಟ್ಟಣ ತೆಗೆದೆ, ಒಂದೊಂದೇ ಹಾಳೆ ಹರಿಯೋದು ಬೆಂಕಿ ಹಚ್ಚೋದು, ಒಂದೊಂದೇ ಹಾಳೆ ಹರಿಯೋದು ಬೆಂಕಿ ಹಚ್ಚೋದು. ಸೇಫ್ಟಿ ಆಗಿ ಮನೆ ಸೇರ್ಕೊಂಡ್ಬಿಡು ಸರ್. ಸಾಕು ಚೋರಿ ಸರ್, ಒಂದು ದಪ್ಪ ಪುಸ್ತಕ ಇದ್ರೆ ಕೊಟ್ಟಿರ್ತೀರ. ಅದ್ಯಾಕೆ? ನಮ್ಮ ಮನೆ ಹತ್ರ ಒಂದೊಂದ್ ಸಾರಿ ಎರಡು ಮೂರು ದಿನ ಕರೆಂಟ್ ತೆಗೆದು ಬಿಡ್ತಾನೆ. ಸರ್ ನಮಸ್ಕಾರ. ನಮಸ್ಕಾರಪ್ಪ. ಕೂತ್ಕೊಂಬೋದ? ಕೂತ್ಕೋ. ಹೊರಗಡೆ ಬೋರ್ಡ್ ನೋಡಿದೆ, ಲೇಖಕರು? ನಾನೇ ನಾನೇ ಅಪ್ಪ, ಹತಭಾಗ್ಯ ಲೇಖಕ ನಾನೇ ತಂದೆ. ಏನಾಗಬೇಕಾಗಿತ್ತು? ಸ್ವಲ್ಪ ಬರೆಯೋ ಕೆಲಸ ಇತ್ತು. ಬರೆಯೋ ಕೆಲಸ ಇತ್ತಾ? ನನ್ನ ಜೀವನವೇ ಬರಹ, ನನ್ನ ಬದುಕೇ ಬರಹ, ಏನ್ ಬೇಕಾದ್ರೂ ಬರೆಯೋಣ. ಏನ್ ತಗೊಳ್ಬೇಕಾಗಿತ್ತು ಸರ್? ತುಂಬಾ ಚೆನ್ನಾಗಿ ಬರೀಬೇಕು. ಈಗ ನೋಡಿ, ತುಂಬಾ ಅವಮಾನ ಮಾಡ್ಬಿಟ್ರಿ ನನಗೆ. ಚೆನ್ನಾಗಿಲ್ದೆ ಇರೋ ಹಾಗೆ ಬರೆದ ಅಭ್ಯಾಸನೇ ಇಲ್ಲ ನನಗೆ. ನಾನು ಬರೆಯೋದೆಲ್ಲ ಚೆನ್ನಾಗಿರುತ್ತೆ. ನಾನು ಬರೆಯೋದನ್ನ ಓದಿ ನೋಡಿ ಬಹಳಷ್ಟು ಖುಷಿ ಬಿಟ್ಟಿದ್ದಾರೆ. ಏನ್ ಬರೀಬೇಕಾಯ್ತು ಈಗ? ಉದ್ದ ಮೂರಡಿ, ವಿಡ್ತ್ 6 ಅಡಿ. ಉದ್ದ 3 ಅಡಿ, ಅಗಲ 6 ಅಡಿ. 6 ಅಡಿ 3 ಅಡಿ, ಇಷ್ಟು ದೊಡ್ಡದು ಅರ್ಥ ಆಗ್ತದಲ್ಲ ಅವರೇ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬಾರ್ ಅಂಡ್ ರೆಸ್ಟೋರೆಂಟ್, ಪ್ಯೂರ್ ನಾನ್ ವೆಜ್. ನಮ್ಮ ಅಂಗಡಿ ಬೋರ್ಡ್ ಏನ್ರೀ? ನನ್ನ ಬೋರ್ಡ್ ಬರೀ ಅಂತ ತಿಳ್ಕೊಂಡಿದ್ರೇನ್ರಿ? ನಾನು ಪೇಂಟರ್ ಅಂತ ಯಾರೇ ಹೇಳಿದ್ದು ನಿಮ್ಗೆ? ಮತ್ತೆ ಹೊರಗಡೆ ಲೇಖಕರು ಅಂತ ಬರ್ದಿದ್ರಲ್ರಿ. ಅಮ್ಮ ರೇ, ಲೇಖಕರು ಅಂದ್ರೆ ಕತೆ, ಕವನ, ಕಾವ್ಯ, ವಿಡಂಬನೆಗಳನ್ನ ಬರೆಯೋ ಕವಿರಿ ನಾನು. ಕವಿನಾ? ಬೇಸ್ಟ್ ಬಾಡಿ. ಏನಂದ್ರಿ? ಅಂದ್ರೆ ಇದನ್ನೆಲ್ಲ ಬರೆಯೋ ಬದಲು 4 ಅಂಗಡಿ ಬೋರ್ಡ್ ಆದ್ರೂ ಬರೀರಿ, ಹೊಟ್ಟೆ ಆದ್ರೂ ತುಂಬುತ್ತೆ. ಹೇಳ್ರಿ ಮೇಡಮ್. ಹೇಳ್ರಿ ಮೇಡಮ್, ಬೋರ್ಡ್ ಬರಿ ಅಂತ ಹೇಳೋದಕ್ಕೆ ನೀವ್ಯಾರ್ರಿ? ಹೊಟ್ಟೆ ತುಂಬಾ ಊಟ ಇಲ್ಲದೆ ಉಪವಾಸ ಬಿದ್ದಿರ್ತೀನಿ ಅದನ್ನ ಕೇಳಕ್ ನೀವ್ಯಾರ್ರಿ? ನಿಮ್ಮಂತವರಿದ್ರೆ ನಮ್ಮ ಸಾಹಿತ್ಯ, ಸಂಸ್ಕೃತಿ, ಕನ್ನಡ ಉದ್ಧಾರ ಆಗುತ್ತೆ. ಬರೆಯಲ್ಲ ಅಂತ ಹೇಳ್ರಿ, ಅದಕ್ಕೆ ಯಾಕೆ ಹಂಗಾಡ್ತೀರಾ? ಊರೇಳಿದ್ರಲ್ಲೂ ವಿಚಾರ ಇದೆ ಅಂತ ಅನ್ಸುತ್ತಲ್ಲ. ವೆರಿ ಟ್ರಾಜಡಿ, ವೆರಿ ಟ್ರಾಜಡಿ. ಅಯ್ಯೋ ರೀ, ಯಾಕ್ರಿ ಅಳ್ತಾ ಇದ್ದೀರಾ? ಏನಾಯ್ತ್ರಿ? ನಿಮ್ ಸಂಬಂಧಿಕರು ಯಾರಾದ್ರೂ ನೆಗೆದು ಬಿದ್ರ? ಇಲ್ಲ ಕಣೆ, ನಮ್ಮ ಸಂಬಂಧಿಕರು ಯಾರು ನೆಗೆದು ಬಿದ್ರು ಇಷ್ಟೊಂದು ದುಃಖ ಆಗ್ತಿರ್ಲಿಲ್ಲ. ಆದ್ರೆ ಈ ಪುಸ್ತಕ ಇದೆಯಲ್ಲ, ಇದನ್ನ ಓದಿ ಬಹಳ ದುಃಖ ಆಗ್ತಿದೆ ಕಣೆ. ನೋಡಿ ನೋಡಿ, ಆರಂಭದಲ್ಲಿ ಓಕೆ, ಮಧ್ಯದಲ್ಲಿ ದುಃಖ ಶುರುವಾಗುತ್ತೆ ಕಣೆ, ಕೊನೆಯಲ್ಲಿ ಮಾತ್ರ ತಡ್ಕೊಳಕ್ ಆಗಲ್ಲ ಕಣೆ. ಯಾವ ಪುಸ್ತಕನೋ ಅದು. ನನ್ನ ಬ್ಯಾಂಕ್ SB ಪಾಸ್ಬುಕ್. ನೀವ್ ಹೀಗೆ 24 ಗಂಟೆನೂ ಈ ಪೇಪರ್ ಎಲ್ಲ ಇಟ್ಕೊಂಡು ಅದು ಇದು ಕೊಯ್ತಾ ಕೂತಿದ್ರೆ ಪಾಸ್ಬುಕ್ ಇರತ್ತೆ, ದುಡ್ಡಿರಲ್ಲ. ತಗೊಳ್ಳಿ, ಕಾಫಿ ಕುಡೀರಿ, ಹೋಗಿ ಯಾವ್ದಾದ್ರು ರೇಷನ್ ಅಂಗಡಿ ಲೆಕ್ಕ ಬರೀರಿ, ಸಂಬಳ ಆದ್ರೂ ಸಿಗತ್ತೆ. ಅಯ್ಯೋ, ನನ್ನ ಪರಿಸ್ಥಿತಿ ಎಲ್ಲಿಗೆ ಬಂತಪ್ಪ? ಪಾರ್ವತಿ, ಏನೇ ಕಾಫಿ ಇಷ್ಟೊಂದು ರುಚಿಯಾಗಿದೆ ಇವತ್ತು? ನೀವು ಬರೆಯೋ ಕವನಗಳೇ ಇಷ್ಟೊಂದು ರುಚಿಯಾಗಿರ್ಬೇಕಾದ್ರೆ ಈ ಕಾಫಿ ರುಚಿಯಾಗಿರ್ಬಾರ್ದಾ? ಅಯ್ಯೋ, ನಾನು ಬರೆಯೋ ಕವನಗಳಿಗೂ ಈ ಕಾಫಿಗೂ ಏನೇ ಸಂಬಂಧ? ಸಂಬಂಧ ಇದೆ. ಗ್ಯಾಸ್ ಮುಗಿದು 1 ವಾರ ಆಯ್ತು, ನೀವು ಬರ್ತಿದ್ದೀರಲ್ಲ ಕವನಗಳು, ಆ ಪುಸ್ತಕಗಳನ್ನೆಲ್ಲ ಒಲೆ ತುರ್ಕಿದೆ ಈ ಕಾಫಿ ಮಾಡಿರೋದು. ಅಲ್ಲ ರೀ, ಆ ಪಕ್ಕದ ಮೇಲೆ ಮೀನಾಕ್ಷಮ್ಮ, ಅಯ್ಯೋ 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 ಅಯ್ಯೋ, ಎಂಥ ಚೆನ್ನಾಗಿರೋ ಹೊಸ ಸೀರೆ ತಗೊಂಡಿದ್ದಾರೆ, ಅದು ನೋಡಿದಾಗೆಲ್ಲ ನನಗೆ ಹೊಟ್ಟೆ ಉರಿಯುತ್ತೆ. ಅಂತ ಸೀರೆ ಒಂದು ತಂದ್ಕೊಡಿ ಅಂದ್ರೆ ತಂದ್ಕೊಡೋ ಯೋಗ್ಯತೆ ಇದೆಯಾ ನಿಮ್ಗೆ? ಸುಮ್ಮ ಕೂತ್ಕೊಳ್ಳೆ, ಅವಳಿಗೆ ಇನ್ಸ್ಟಾಲ್ಮೆಂಟ್ ಅಂತ ಕೊಟ್ಟಿದ್ದೀನಿ ನಾನು. ಏನ್ರಿ ಅವ್ರಿಗೆ ಆಸರ ನೀ ಅಂತ ಕೊಟ್ಟಿರೋದು ಅಂದ್ರೆ ಜಾಯಿಂಟ್ ಹಾಕಿದೀನಿ ಕಣೆ. ಬಿಟ್ರೆ ಅವಳ ಜೊತೆನೇ ಜಾಯಿಂಟ್ ಆಗ್ಬಿಡ್ತೀರಾ? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಅಲ್ಲ,
ನಮ್ಮಪ್ಪ ಮನೆ ಬಾಡಿಗೆ ಕಟ್ತಾರೆ, ನಮ್ಮಮ್ಮ ದಿನಸಿ ತಂದ್ಕೊಡ್ತಾರೆ, ನಮ್ಮ ಅಣ್ಣ ಬಟ್ಟೆ ಬರೆ ತಂದ್ಕೊಡ್ತಾನೆ. ನಿಮ್ದು ಒಂದ್ ಬದುಕ. ನಿಮ್ ಚಿಕ್ಕಪ್ಪಂದ್ರೆ ಇದಾರಲ್ಲ ಗುಂಡ್ರುಗಳು ಇದ್ದಾಗಿದ್ದಾರೆ, ಸ್ವಲ್ಪ ನಾಚಿಕೆ ಆಗಲ್ಲ ಅವ್ರಿಗೆ? ಯಾಕೆ ಅಟ್ ಲೀಸ್ಟ್ ಲೈಟ್ ಚಾರ್ಜ್ ನಲ್ಲಿ ಚಾರ್ಜ್ ಕಟ್ಕ ಬರ್ದ? ನಿಮ್ಮಂತ ಬಂದ್ರ ಜೊತೆ ಬಾಳ ಬದಲು ಎಲ್ಲಾದ್ರೂ ಹೋಗಿ ನೇಣ್ ಹಾಕೊಂಡು ಸಾಯೋದ್ ಮೇಲು ಸಾವು. ಹುಟ್ಟು ಎಂದೊಡನೆ ಸುಖದ ನಲಿವು, ಸಾವು ಎಂದೊಡನೆ ದುಃಖದ ಮುಡುವು. ಎಷ್ಟೊಂದು ವ್ಯತ್ಯಾಸ ಸೃಷ್ಟಿಸಿದ್ದೇವೆ ನಾವು, ಹುಟ್ಟಿನಷ್ಟೇ ಸಹಜವಲ್ಲವೇ ಸಾವು. ನಾನ್ ಸಾಯ್ತೀನಿ ಅಂದ್ರೆ ಕವನ ಹಾಕ್ತೀನಿ, ಕವನ ನಮ್ಗೆ ಗೊತ್ತು ರೀ, ನಂಗೆ ಚೆನ್ನಾಗ್ ಗೊತ್ತು. ನಾ ಸತ್ರೆ ನಿಮ್ಗೆ ಖಂಡಿತ ದುಃಖ ಆಗಲ್ಲ. ಯಾಕೆ ಹೇಳಿ, ಆ ಪಕ್ಕದ್ದನೆ ಮೀನಾಕ್ಷಮ್ಮ ಇದ್ದಾಳಲ್ಲ, ಅವಳನ್ನು ಕಟ್ಕೊಂಡು ಹಾಯಾಗಿ ಜಾಲಿಯಾಗಿ ಇದ್ಬಿಡ್ತೀರಾ. ಸುಮ್ಮನೆ ಮುಂಚೆನೆ ಇಲ್ಲದೆಲ್ಲ ಆಸೆ ಹುಟ್ಟಿಸ್ಬೇಡ. ಸೇವೆಯನ್ನು ನೀವು ಮಾಡ ಬನ್ನಿ. ನೋಡಿ ಸರ್, ಹೇಗಿದೆ ನಮ್ಮ ಶಾಲೆ? ಫುಲ್ ಎಸಿ, ಒಂಥರ ಓಪನ್ ಯೂನಿವರ್ಸಿಟಿ. ಇದು ನಮ್ಮ MLA ನುಂಗಪ್ಪನವರ ಕೃಪೆ. ಸರ್ಕಾರದವರು ಎಲ್ಲ ಕಡೆ ವಯಸ್ಕರ ಶಾಲೆಯನ್ನ ನಿಲ್ಲಿಸ್ತಾ ಇದ್ದಾರೆ, ಆದ್ರೆ ನಮ್ಮ MLA ನುಂಗಪ್ಪನವರು ಎಷ್ಟೇ ಈ ಮರದ ಕೆಳಗಡೆ ನೀವು ಶಾಲೆನ ನಡೆಸಿ ಮುಂದೊಂದು ದಿನ ಒಂದು ಕಟ್ಟಡ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಆಸೆನ ಈಗಿನ ವಯಸ್ಕರು ಅರ್ಥ ಮಾಡ್ಕೊಳ್ಳೋದು ಬೇಡ ಸ್ವಾಮಿ. ಸರಿಯಾದ ಸಮಯಕ್ಕೆ ಶಾಲೆ ಬರಬೇಕು ಅನ್ನೋ ಪ್ರಜ್ಞೆ ಒಬ್ಬರಿಗಾದ್ರು ಬೇಡವಾ? ಎಲ್ಲಿ ಕುಡಿದು ಬಿದ್ಕೊಂಡವೋ ಏನೋ. ಯಾಕೋ ಹಿಂಗ್ ಮಾಡ್ಕೊಂಡಿದ್ಯಾ? ಎಷ್ಟು ಚೆನ್ನಾಗಿ ಬೀಳ್ತಾ ಇತ್ತು ಕನಸು, ಎಂತ ಹಗಲ್ ಗನ್ಸು, ಎಲ್ಲ ಹಾಳು ಮಾಡಾಕ್ ಬಿಡ್ರಿ ನೀವು. ಹಗಲ್ ಗನ್ಸ ಎಂತದವ್ರು? ಏನ್ ಗೊತ್ತಾ ಬಿಟ್ರೆ, ನಮ್ಮೂರ್ ಏರಿ ಮೇಲೆ ನಾನು ನೀವು ನಡ್ಕೊಂಡು ಬರ್ತಾ ಇದೀವಿ. ನಡ್ಕೊಂಡ್ ಬರ್ತಾ ಇರುವಾಗ ಈ ಕಡೆ ಒಂದ್ ಗುಂಡಿ, ಈ ಕಡೆ ಒಂದ್ ಗುಂಡಿ, ನಾನು ಕಾಲ್ ಚಾಲಿ ಪುಸ್ತಕ ಆ ಕಡೆ ಗುಂಡಿ ಬೀರ್ಬಿಟ್ಟೆ. ಆಮೇಲೆ ನೋಡ್ತೀನಿ ಲೆಟ್ರಿನ್ ಪಿಟ್ಟು, ಈ ಕಡೆ ಗುಂಡಿ ಇತ್ತಲ್ಲ ಕಾಲ್ ಚಾಲಿ ಪುಸ್ತಕ ಅಂತ ನೀರು ಬಿದ್ರಿ, ಅದ್ರ ಜೇತು ಕುದ್ಗುಂಡಿ. ಹೌದು, ನೀವು ಲೆಟ್ರಿನ್ ಗುಂಡಿಗೆ, ನಾನು ಜೇನು ಪುಟ್ಟಿಗೆ, ಅನ್ಯಾಗ್ತಿ ಮುಂದಕ್ಕೆ ಏನಾಯ್ತು? ಆಮೇಲೆ ನಾನು ಎದ್ದಿನ ಬಿಟ್ಟಿಂದ ಎದ್ದು ಏರಿಮೇಕ್ ಬಂದ, ನೀವು ಜೇನು ಕುತ್ಕೊಂಡಿಂದ ಎದ್ದು ಏರಿಮೇಕ್ ಬಂದ್ರೆಕೊಂಡ್ವಾ. ಆಮೇಲೆ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವು ನನ್ನ ನೋಡ್ತಾ ಇದ್ದೀನಿ. ಮುಂದಕ್ಕೆ ಏನಾಯ್ತು? ನೀವು ನನ್ನ ನೋಡ್ತಾ ಇದ್ದೀರಿ, ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ. ಆಮೇಲೆ ಹೇಳು. ಆಮೇಲೆ ನಾನು ನಿಮ್ಮನ್ನ ನೆಕ್ತಾ ಇದ್ದೀನಿ, ನೀವು ನನ್ನ ನೆಕ್ತಾ ಇದ್ದೀರಾ. ಏ ಮುಂದೆ ಈ ಗಬ್ಬು ಕನಸ ಯಾರ ಮುಂದೆ ಹೇಳ್ಬೇಡ, ಸಾಯಿಸ್ಬಿಡ್ತೀನಿ. ಇಲ್ಲ ಇಲ್ಲ, ಈ ಕನಸನ್ನ ಹೇಳಲ್ಲ, ನೀವು ನನ್ನ ನೆಕ್ಕಿದ್ನೇ ಅದನ್ನು ಹೇಳಲ್ಲ, ಅದನ್ನ ಹೇಳಲ್ಲ. ಆರಾಮ ಹೋಗು. ನಿನ್ನೆ ಯಾಕೋ ಶಾಲೆಗೆ ಬರ್ಲಿಲ್ಲ? ಅಯ್ಯೋ, ನಿನ್ನೆ ಕತೆ ಮಾತ್ರ ಕೇಳ್ಬೇಡಿ, ದೊಡ್ಡ ಜಗಳ ಆಗೋಯ್ತಲ್ಲಿ. ಏನೋ ಆಯ್ತು? ಮೈಸೂರೊಳಗೆ ಎಂತದ ಆಯ್ತಲ್ಲ ಮೇಷ್ಟ್ರೆ, ಈ ಮಕ್ಕಳೆಲ್ಲ ಕರ್ಕೊಂಡೋಗಿ ಆಟ ಆಡಿಸ್ತಾರಲ್ಲ, ಈ ನೋಡಿತಾರಲ್ಲ, ಈ ತಿರ್ಗೋದು ಎಲ್ಲ ಆಯ್ತಲ್ಲ ಮೇಷ್ಟ್ರೆ, ಎಂತದಪ್ಪ ಅದು? ಅಲ್ಲಿಗೆ ನನ್ನ ಹೆಣ್ಣು ಮಕ್ಕಳು ಕರ್ಕೊಂಡೋಗ ರಜಾ ಆಯ್ತಲ್ಲ ನೋಡ್ಲಿ ಅಂತ, ಒಬ್ರಿಗೆ 400 ರೂಪಾಯಿ ತೆಗಿಟ್ಟು, ಇನ್ನು ಆಗ್ತಾನೆ ಒಳಕ್ ಹೋಗಿದ್ದೀವಿ, ಇನ್ನು ಕಾಲ್ ಮಡಿಗೆ ಇಲ್ಲ, ಎಲ್ಲ ಕಡೆ ಬೋರ್ಡ್ ಹಾಕ್ಬಿಟ್ಟವನೇ. ಏನಂತ ವಂಡ್ರಲ್ಲ ವಂಡ್ರಲ್ಲ ವಂಡ್ರಲ್ಲ, ಲೆಕ್ಕಾಚಾರ ಬೇಡ, 400 ರೂಪಾಯಿ ಕೊಟ್ಟಿದೀವಿ, ಹೋದ ಎಡ್ಗೆ ವಂಡ್ರಲ್ಲ ಅನ್ಬಿಟ್ರೆ ಹೋಗೋವರೆಗೂ ಬುಂಡ್ರಲ್ಲ ಬುಂಡ್ರಲ್ಲ ಅಂತಾರೆ, ಆಮೇಲೆ ವಂಡ್ರಲ್ಲ ಅನ್ಬಿಡೋದ? ವಂಡರ್ಲ ಅಂದ್ರೆ ಹೋಗ್ರಲ್ಲ ಹೋಗ್ರಲ್ಲ ಅಂತ ಅಲ್ಲ ಕಣೋ. ವಂಡರ್ಲ ಅಂದ್ರೆ ಅದ್ಭುತವಾದ ವಿಹಾರಧಾಮ, ಆ ವಿಹಾರಧಾಮದ ಹೆಸರು ಕಣೋ ವಂಡರ್ಲ ಅಂತ. ಹಂಗ ಇವತ್ತು ನಮ್ಮ MLA ನುಂಗಪ್ಪರು ಬರ್ತಿದಾರೋ ಮೇಷ್ಟ್ರೆ, ನಮ್ಮ ಊರಿನ ಜನಕ್ಕೆ ನೀವ್ ಏನೇನ್ ಕಲ್ಸ್ಕೊಟ್ಟಿದ್ದೀರಾ, ಅವ್ರಿಗೆ ಓದೋಕೆ ಬರೆಯೋದಕ್ಕೆ ಬರುತ್ತಾ ಇಲ್ಲ, ನಾನ್ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ನಮ್ ಮಾನ ಮರ್ಯಾದೆ ತೆಗೆದ್ಬಿಡ ಅವ್ರ ಮುಂದೆ. ಇಲ್ಲ ಇಲ್ಲ, ನಿಮ್ ಮಾನ ಮರ್ಯಾದೆ ತೆಗಿಯಲ್ಲ. ಅಪ್ಪ ಶಿಷ್ಯೋತ್ತಮ, ನಿನ್ನ ನಂಬಕ್ ಆಗೋದಿಲ್ಲ ಯಾವ್ದಕ್ಕೂ. ಅವ್ರ ಬರೋದಕ್ ಮುಂಚೆ ನಾನೊಂದ್ಸಾರಿ ನಿನ್ನ ಟೆಸ್ಟ್ ಮಾಡ್ಬಿಡ್ತೀನಿ. ಟೆಸ್ಟ್ ಮಾಡ್ತೀರಾ? ಮೊದಲು ಗಣಿತದ ಬಗ್ಗೆ. ಗಣಿತ ಅಂದ್ರೆ ಲೆಕ್ಕ ಕಣೋ, ಲೆಕ್ಕ ಲೆಕ್ಕನಾ? ಲೆಕ್ಕ ಗೊತ್ತು, ಕೇಳಿ ಕೇಳಿ ನೋಡ. ಈಗ ನಾನು ಅಲ್ಲಿ 3 ಮಟ್ಟ ಇರ್ತೀನಿ,
ಅಂದ್ರೆ ಅಲ್ಲಿ ಮೂರು ಮೊಟ್ಟೆ ಇಡ್ತೀನಿ, ಮತ್ತೆ ಇಲ್ಲಿ ನಾಲ್ಕು ಮೊಟ್ಟೆ ಇಡ್ತೀನಿ, ಒಟ್ಟು ಎಷ್ಟು ಮೊಟ್ಟೆ ಆಯ್ತು? ಮೊಟ್ಟೆ ಇಡ್ತೀನಿ ಅಂತಂದ್ರೆ ಕೋಳಿ ತರ ನಾನು ಮೊಟ್ಟೆ ಇಡ್ತೀನಿ ಅಂತ ಅಲ್ಲ ಕಣೋ, ಮತ್ತೆ ಅಂಗಡಿಯಿಂದ ತಂದು ಮೊಟ್ಟೆ ಇಡ್ತೀನಿ ಅಂತ ನೋಡ. ಈಗ ಬಾರ್ಲ ಇಲ್ಲಿ ಮೂರು ಮೊಟ್ಟೆ ಇಟ್ಟಿದ್ದೀನಿ ಅಂತ ತಿಳ್ಕೊ, ಮತ್ತೆ ಇಲ್ಲಿ ನಾಲ್ಕು ಮೊಟ್ಟೆ ಇಟ್ಟಿದ್ದೀನಿ, ಇಲ್ಲಿ ಎಂಟು ಮೊಟ್ಟೆ ಇಟ್ಟಿದ್ದೀನಿ, ಒಟ್ಟು ಎಷ್ಟು ಮೊಟ್ಟೆ ಆಯ್ತು? ಅಲ್ಲಿ ಮೂರು ಮೊಟ್ಟೆ, ಅಲ್ಲಿ ನಾಲ್ಕು ಮೊಟ್ಟೆ, ಇಲ್ಲಿ ಎಂಟು ಮೊಟ್ಟೆ, ಒಟ್ಟು ಎಷ್ಟು ಮೊಟ್ಟೆ ಆಯ್ತು? ಒಂದ್ ನೂರೈವತ್ತು ಆಯ್ತು. ನೂರೈವತ್ತು ಮೊಟ್ಟೆ ಹೆಂಗ್ ಆಗ್ತದೆ? ಆಯ್ತು ಅಂತ ತಿಳ್ಕೊಳ್ರಿ, ನಿಮ್ಮಪ್ಪ ಮನೆ ಗಂಟು ಹೋಯ್ತದ? ಮಾನ ಮರ್ಯಾದೆ ತೆಗಿತೀನಿ ನೀನು. ಎಂಎಲ್ಎ ನುಂಗಾಪ್ತರಿಗೆ ಜೈ, ಎಂಎಲ್ಎ ನುಂಗಾಪ್ತರಿಗೆ ಜೈ, ಎಂಎಲ್ಎ ನುಂಗಾಪ್ತರಿಗೆ ಜೈ, ಎಂಎಲ್ಎ ನುಂಗಾಪ್ತರಿಗೆ ಜೈ. ನಾವು ನಿಂತ್ಕೊಳ್ಳೋದಿಲ್ಲ, ಯಾವಾಗ ಹೇಳಿ ಇವತ್ತಿನ ಟೈಮ್ನಲ್ಲಿ. ಇವನ್ ಯಾರು? ನಮ್ ಶಿಷ್ಯ ತಿಮ್ಮ ಅಂತ. ಇಲ್ಲಿ ಬೇರೆ ಶಿಷ್ಯ ಕಾಣಿಸ್ತಾನೆ ಇಲ್ವಲ್ಲ? ಇವತ್ತೆಲ್ಲ ಆಬ್ಸೆಂಟ್. ಇಲ್ಲಿ ಇಲ್ಲಿ ಇಲ್ಲಿ. ಈಗ ನೀವ್ ಎಷ್ಟಿನ ಪಾಠ ಮಾಡಿ ಅಂತ ತಿಳ್ಕೊಳಕೋಸ್ಕರ ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ಬೋದಾ? ಕೇಳಿ ಕೇಳಿ ಕೇಳಿ. ತಿಮ್ಮ ಬಾಪ ಬಾರಯ್ಯ ಇಲ್ಲಿ, ಪರವಾಗಿಲ್ಲ ಬಾ. ಈಗ ನೋಡಪ್ಪ, ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಡಾಕ್ಟರ್ ಆಪರೇಷನ್ ಮಾಡುವಾಗ ರೋಗಿಗೆ ಪ್ರಜ್ಞೆ ತಪ್ಪಿಸ್ತಾರಲ್ಲ, ಯಾಕೆ? ಡಾಕ್ಟರ್ ಆಪರೇಷನ್ ಮಾಡ್ಬೇಕಾದ್ರೆ ರೋಗಿಗೆ ಯಾಕೆ ಪ್ರಜ್ಞೆ ತಪ್ಪಿಸ್ತಾರೆ ಅಂದ್ರೆ, ಅವನು ಎಚ್ಚರ ಆಗಿದ್ದು ಬಿಟ್ರೆ ಆಪರೇಷನ್ ಮಾಡೋದ ಕೊಂದೆ ಹೊಡ್ತಾನೆ ಅಂತ. ತುಂಬಾ ಚೆನ್ನಾಗಿದ್ಯಾ? ಸೂಪರ್ ಸೂಪರ್. ನನಗೂ ಆಪರೇಷನ್ ಆದಾಗ ಡಾಕ್ಟರ್ ಪ್ರಜ್ಞೆ ತಪ್ಪಲಿ ಅಂತ ಇಂಜೆಕ್ಷನ್ ಕೊಟ್ರು, ನಾನ್ ಪ್ರಜ್ಞೆ ತಪ್ಪಲಿಲ್ಲ, ಆಪರೇಷನ್ ಮಾಡೋದೆಲ್ಲ ನೋಡ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಟೈಮ್ ನನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನೇ ಆಪರೇಷನ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟೇ, ತುಂಬಾ ಚೆನ್ನಾಗಿ ಪಾಠ ಮಾಡಿದ್ರ. ಎರಡನೇ ಪ್ರಶ್ನೆ ಕೇಳ್ಬೋದಲ್ಲ? ಈಗ ಎರಡನೇ ಪ್ರಶ್ನೆ ಅಪ್ಪ ನೋಡಿಯ. ಈಗ ನನಗೆ ಇಲ್ಲಿ ಯಾವ ಕಳಿಸ್ತು ಅಂತ ಮಾಡಿ, ವಿಷ ಏರ್ಬಾರ್ದು ಅಂತ ಸಡನ್ ಆಗಿ ಇಲ್ಲಿ ಬಟ್ಟೆ ಕಟ್ತೀನಿ ಹಂಗೆ, ನನ್ ಎದೆಗೆ ಯಾವ ಕಳಿಸ್ತು ಅಂತ ಮಾಡಿ, ನೀನ್ ಏನ್ ಮಾಡ್ತೀಯಾ? ತುಂಬಾ ಸುಲಭ ಸರ್. ಯಾಕೆ ಈಗ ಇಲ್ಲಿಗೆ ಹಾವು ಕಚ್ಚಿದ್ರೆ ವಿಷ ಏರ್ಬಾರ್ದು ಅಂತ ಇಲ್ಲಿ ಬಿಗಿತೀವ? ಇಲ್ಲಿ ಕಚ್ಚು ಇಲ್ಲಿಗೆ ಬಿಗಿಬೇಕಲ್ಲ. ದಯವಿಟ್ಟು ಕ್ಷಮಿಸಿ ಸರ್. ಅಲ್ಲ, ತಾವು ನಮ್ಮ ಹಳ್ಳಿ ಜನ ವಿದ್ಯಾವಂತರಾಗ್ಲಿ ಓದು ಬುದ್ಧಿ ಕಲೀಲಿ ಅಂತ ಇಷ್ಟೊಂದು ಶ್ರಮ ಪಡ್ತೀರ, ಇವ್ ನೋಡಿದ ಮುಂದೆ ತಗೋ ಈ ತರ. ಏ ಮೇಷ್ಟ್ರೆ, ನನ್ ದುಡ್ಡು ಖರ್ಚು ಮಾಡಿ ಪಾಠಶಾಲೆ ಕಟ್ಸ್ಕೊಡೋದು ಎಲ್ರು ಎಲ್ಲಾ ವಿಷಯ ತಿಳ್ಕೊಳ್ಳಿ ಅಂತಲ್ಲ, ಮತ್ತೆ ಎಲ್ರು ನನ್ನ ಹೆಸರು ಮಾತ್ರ ತಿಳ್ಕೊಂಡು ನನಗೆ ಓಟ್ ಹಾಕ್ಲಿ ಅಂತ. ಇದ್ದಂಗ ಹೇಳಿದ್ರೆ ಹೋಗ್ಬಿಟ್ಟು ಇರ್ಲಿ. ಮಾನ್ಯ ಮತದಾರ ಬಂಧುಗಳೇ, ಈ ಸಾರಿ ನೀವು ನನಗೆ ಹಾಕ್ಲೇಬೇಕು. ನಾನ್ ಚಿಕ್ಕಮಂಗ್ಳೂರಲ್ಲಿ ಮಾಡಿದಾಗ ಭಾಷಣದವ್ರು ಬಂದು ನೋಡಿದ್ರು. ಭಾಷಣ ನಾನು ಎಲ್ರಂಗೆಲ್ಲ ಎಲ್ರಿಗೂ ಒಂದೇ ಸಮಯ ಮಾಡ್ತೀನಿ, ಜನಸೇವೆ. ಏನ್ರಿ, ಏನ್ ಸ್ವಲ್ಪ ಮಾನ ಮಾಡಿದ ನಿಮ್ಗೆ? ಯಾವ್ಯಾವ ಪದ ಎಲ್ಲೇ ಸೇರ್ಸ್ಬೇಕು ಅಲ್ಲಿ ಸೇರ್ಸ್ ಮಾತಾಡಿ, ಇಲ್ಲ ಅಂದ್ರೆ ಡಬಲ್ ಮೀನಿಂಗ್ ಆಗೋತದೆ. ತಿಮ್ಮಣ್ಣ, ಅದ್ ಹಂಗಲ್ಲ, ನಾನು ಡಬಲ್ ಮೀನಿಂಗ್ ಆದ್ರೂ ಸರಿ ಟ್ರಿಪಲ್ ಮೀನಿಂಗ್ ಆದ್ರೂ ಸರಿ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ನೋಕ್ಕಿ ಬೆಂಕಿ ಹಾಕ, ಬರೀ ಬಗಡದಾಸ ಮನುಷ್ಯ ನಾನೇನು ಮಾನ ಮಾಡಿದ್ವಿ ನಿನ್ಗೆ? ಏನಯ್ಯ ಏನೇ ಮಾತಾಡ್ತೀಯ? ಏನಯ್ಯ ಮನೆಗೆ ಒಂದು ಲೆಟ್ರಿಂಗ್ ಕಟ್ಕೊಡ್ತೀನಿ ಅಂತ ಹೇಳಿದೆ ನೀನು? ಕಟ್ಟಿಸ್ಕೊಟ್ಟೆ ನಿನ್ನ ಜೊತೆಗೆ, ಬರೀ ಆಶ್ವಾಸನೆ ಕೊಡ್ತೀರಾ ಓಟ್ ಕೇಳಕ್ಕೆ ಬಂದಾಗ? ಮುಂದೆ ನಮ್ಮ ಮನೆ ಲೆಟ್ರಿಗೂ ಬಿಲ್ದೆ ಚೆಂಬಿಡ್ಕೊಂಡು ಊರಾ ಚೆಂಬೋರೆ ಎಂಟು ನಾಯಿ ಓಡಿಸ್ಕೊಂಡ್ಬಂದಿದ್ದು ಚೆಂಬಿನ್ನು ಅಲ್ಲೇ ಬಿಟ್ಕೊಂಡಿದ್ದೀನಿ ತಂದಿಲ್ಲ. ಬರೀ ಆಶ್ವಾಸನೆ ಕೊಡ್ತೀಯ ಬಗಳದಾಸ, ನೀನು ನೀನು ಸಾಮಾನಲ್ಲ, ಎಲ್ಲ ಬರೀ ನುಂಗಪ್ಪ. ಇಲ್ಲಪ್ಪ ಎಲ್ಲ ಸರಿನೇ, ನಮ್ಮ ಹತ್ರ ನಡೆಯಲ್ಲ. ಏನ್ ನೋಡ್ತೀರಿ ಜನತೆ, ತಗೊಳ್ಳಿ ಟಮಟೆ ಹಣ್ಣು, ತಗೊಳ್ಳಿ ಕಲ್ಲು, ತಗೊಳ್ಳಿ ಚಪ್ಪಲಿ, ಹೊಡೀರಿ ಸಮಾಧಾನ ಮಾಡಿ, ತಗೊಳ್ರಿ ಮೊಟ್ಟೆನ ಹೊಡೀರಿ, ಬಿಸಾಕ್ರಿ ಅಂತ ಬುದ್ಧಿ ಕಲಿಸ್ಬೇಕು ನಾವು.
ನೀವು ಮಾತಾಡಿ ಸರ್, ನೀವು ಇವ್ರು ಮಾತಾಡುವಾಗ ಯಾವನಾರ ಗಲಾಟೆ ಮಾಡಿದ್ರೆ ಚೆನ್ನಾಗಿರಲ್ಲ, ಎಲ್ಲ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಬಚಾವು, ಇಲ್ಲ ಅಂದ್ರೆ ಒಬ್ಬೊಬ್ಬರಿಗೆ ಮಾತಾಡಿ ಸರ್. ನೀವು ನಾನಿರೋ ಲೆಕ್ಕ ಮಾಡಿ, ನೀವು ತುಂಬಾ ಅಂದ್ರೆ ಯಾವ್ದು ಕೇರ್ ಕೊಡಿ ಮಾತಾಡ್ತಾ ಇರಿ, ಹಿಂಗ್ ಹೋಗಿ ಬಂದ್ಬಿಡ್ತೀನಿ. ಮಾತಾಡಿ ಮಾತಾಡಿ ಮಾತಾಡಿ. ಮಾನ್ಯ ಮತದಾರರು, ಅಣ್ಣ ತಮ್ಮಂದ್ರೆ ನಾನು ಆಶ್ವಾಸನೆ ಕೊಟ್ಟರೆ ಆ ಕೆಲಸ ಮಾಡೇ ತೀರ್ತೀನಿ. ನಾನು ನಿಮ್ಗೆಲ್ಲ ಏನೇನು ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡೇ ಮಾಡ್ತೀನಿ. ಟೇಕ್ ಇಟ್ ಯುವರ್ ಬಾಟಲ್. ಏನೇ ಬಾಟ್ಲೆ ಕಿತ್ತಾಕೀನಿ? ಏನ್ ಬಾಟ್ಲೆ ಬಿಗೋದು? ಮೊದಲು ನಮ್ಮ ಬೇಡಿಕೆಗಳನ್ನ ಈಡೇರಿಸು, ಆಮೇಲೆ ಕಿತ್ತೋಗಿರೋ ಭಾಷಣ ಮಾಡು. ಏನಪ್ಪ ನಿಮ್ಮ ಬೇಡಿಕೆ? ಬೇಡಿಕೆ ನಂಬರ್ ಒನ್, ನಮಗೆ ನಮ್ಮೂರಲ್ಲಿ ಪ್ರತಿ ಬೀದಿಗೆ ಒಂದೊಂದು ಆಂಬುಲೆನ್ಸ್ ನ ನಿಮ್ಮ ಸರ್ಕಾರದಿಂದ ಬಿಡಬೇಕು. ಯಾಕೆಂದ್ರೆ ನಾವು ಫುಲ್ ಟೈಟ್ ಆಗಿ ಮೋರೆಲ್ಲೋ ಗುಂಡು ಹೊಟ್ಟಿದ್ದಾಗ ಸೇಫ್ಟಿ ಆಗಿ ನಮ್ಮನ್ನ ಮನೆಗೆ ತಲುಪಿಸಕ್ಕೆ. ನೀನು ವಿಧಾನಸೌಧದಲ್ಲ ಮಾತಾಡೋ, ಪಾರ್ಲಿಮೆಂಟ್ ಅಲ್ಲ ಮಾತಾಡೋ. ವಿ ವಾಂಟ್ ಆಂಬುಲೆನ್ಸ್, ಓಕೆ? ಬೇಡಿಕೆ ನಂಬರ್ ಟು. ನೀವು ಎಲ್ಲರಿಗೂ ಪ್ರಶಸ್ತಿನ ಕೊಡ್ತೀರಲ್ಲ, ಮುಡುಕರಿಗೆ ಪ್ರಶಸ್ತಿ ಕೊಡ್ತೀರ? ನೀವು ಕೊಟ್ಟಿದ್ದೀರ? ನೀವು ಪ್ರಶಸ್ತಿ ಏನಂದ್ರೆ ಕುಡಿಯೋದು ಹುಡುಗಾಟೇನೆಯ, ಕುಡಿಯೋ ವಿಚಾರಕ್ಕೆ ಪ್ರಶಸ್ತಿ ಕೊಡ್ಬೇಕು. ನೀರು ಹಾಕೊಳ್ಳೋದಂಗ್ ಕುಡಿತೀವಿ ಕಷ್ಟಪಟ್ಟು, ನಾವು ನಮ್ಮ ಹಾಕಿ ತಿಂಡಿನ ಒತ್ತೆ ಇಟ್ಟು ಕುಡಿತೀವಯ್ಯ. ಅದಕ್ಕೆ ಯಾವ ಮಗ ಒಂದು ಕ್ವಾರ್ಟರ್ನ ನೀರ ಕಳ್ದೆ ಕುಡಿತಾನೆ ಅವನಿಗೆ ಕುಡುಕರತ್ನ ಅಂತ ಕೊಡ್ಬೇಕು. ಯಾರು ಹಾಫ್ ಬಾಟ್ಲ್ನ ನೀರ ಕಳ್ದೆ ಕುಡಿತಾನೆ ಅವನಿಗೆ ಕುಡುಕಶ್ರೀ ಅಂತ ಕೊಡ್ಬೇಕು. ಒಂದು ವೇಳೆ ಫುಲ್ ಬಾಟ್ಲ್ನ ಯಾವ ನೀರ ಕಳ್ದೆ ಕುಡಿತಾನೆ ಕುಡುಕ ಕಂಠೀರವ ಪ್ರಶಸ್ತಿ ಕೊಡಿಸ್ಬೇಕು. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಎಷ್ಟು ಪ್ರಶಸ್ತಿನ ಕೊಡಬೇಕು. ನೆಕ್ಸ್ಟ್ ಬೇಡಿಕೆ ಇನ್ನೊಂದಿದೆ, ವೆರಿ ಇಂಪಾರ್ಟೆಂಟ್. ನಮ್ಮ ಗಾಂಧೀಜಿ, ಪೂಜ್ಯ ಗಾಂಧೀಜಿಯವರು ಬರೀ ಬೈಲಿದ್ದವರಿಗೆ ತಮ್ಮ ಬಟ್ಟೆಯನ್ನು ಕೊಟ್ಟು ಒಳ್ಳೆ ಫೇಮಸ್ ಆದರು. ಅವರು ನಿಜವಾದ ನಾಯಕರು. ನೀವು ಇದನ್ನ ಕಿತ್ತೋ ನನ್ನ ಮಕ್ಕಳು ಬೇರೆಯವ್ರೆಲ್ಲ ಕಿತ್ಕೊಂಡು ತಿಂತೀರ. ಆಯ್ತಪ್ಪ, ಈಗ ನೀನು ಏನ್ ಕೊಡ್ಬೇಕಪ್ಪ? ದುಬ್ಬ ಕೊಡೋ, ದುಬ್ಬ ಕೊಡೋ. ಹೆಚ್ಚೋಗಿದ್ದೀರ ನೀವು. ಜಿಂಗಿದ ಚಿತ್ತಾಂ, 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 ಜಿಂಗಿದ ಚಿತ್ತಾಂ. ಸುಪರ್ ಸುಪರ್. ನೋಡ್ತಿ ನೋಡ್ತಿ ಸುಪರ್. ಇದಕ್ಕೆ ಮ್ಯಾಚಿಂಗ್ ಬೇಡ, ಸೂಪರ್, ವೆರಿ ಸೂಪರ್, ಫೈನ್ ಫೈನ್. ಇವೆಲ್ಲ ಕೊಟ್ಮೇಲೆ ನಿಮ್ಗೆ ಬೇರೆ ಮ್ಯಾಚಿಂಗ್ ಬೇಡ, ಹೇಳ್ಕೊಡೋ ಹೇಳ್ಕೊಡೋ. ಸೂಪರ್, ಇನ್ನೇನು ಬ್ಯಾಲೆನ್ಸು? ಈಗ ಒಂದು ಮಟ್ಟಿಗೆ ಬಂದು ನೋಡಪ್ಪ, ನೋ ಲಾಸ್ಟ್ ಇನ್ನೊಂದಿದೆ, ಇನ್ನೊಂದಿದೆ. ಅದೇನು ಗೊತ್ತಾ, ಈ ಸರಿ ನೀನೇ ನಿನಗೆ ಬಿಡಬೇಕು ಅಂತಿದೀಯ ಕ್ಷೇತ್ರ ಅಲ್ಲಿ ನಾನ್ ನಿಂತ್ಕೋಬೇಕು ಅಂತ ತೀರ್ಮಾನ ಮಾಡಿದೀನಿ. ಬಿಡಿ ಮಕ್ಳು ನೋಡ್ರಿ,
ಸೀಟ್ಗೆ ಒಳ್ಳೆ ಬಟ್ಟೆ ಅದು ಕುಮಾರ ಕನ್ನಡ ನಾಡಿನ ಪ್ರೇಮದ ಕುವರ ಸೂಪರ್ ವೆರಿ ಸೂಪರ್ ಬಡ್ಡಿ ಮೂಲದ ಮೈಗೆ ಜುಬ್ಬ ಟೋಪಿ ಬಿದ್ಬಿಟ್ಟು ಸಾಕು ಭಾಷಣ ಮಾಡಲ್ಲ ಅನ್ನಿಸ್ತದೆ ಒಂದು ಸ್ಮಾಲ್ ಭಾಷಣ ಮಾನ್ಯ ಬಂಧುಗಳೇ ಇವತ್ತು ನಮಗೆ ನಮ್ಮ ದೇಶ ಮುಖ್ಯ ಯಾಕೆ ಗೊತ್ತಾ ದೇಶ ನಮ್ಗೇನು ಕೊಡ್ತು ಅನ್ನೋಕ್ಕಿಂತ ದೇಶಕ್ಕೆ ನಾವೇನು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು ಯಾಕೇಳಿ ನಾವು ಪ್ರತಿದಿನ ಪೂಜೆ ಮಾಡುವಾಗ ದೇವ್ರ ಹತ್ರ ಕೇಳ್ಕೊತೀವಿ ದೇವ್ರೇ ನನ್ನ ಹೆಂಡ್ರ ಮಕ್ಕಳಿಗೆ ಮಾತ್ರ ಒಳ್ಳೇದು ಬೇಡಪ್ಪ ತಪ್ಪು ಜೊತೆಗೆ ಇನ್ನೂ ಒಂದು ಲೈಫ್ ಸೇರಿಸ್ಕೋಬೇಕು ನಮ್ಮ ದೇಶಕ್ಕೂ ಒಳ್ಳೇದು ಬೇಡಪ್ಪ ಯಾಕೆ ಗೊತ್ತಾ ಎಲ್ಲ ಚೆನ್ನಾಗಿರ್ಬೇಕು ಆಗ ಸೂಪರ್ ಆಗಿರ್ತದೆ ನಮ್ಮ ದೇಶ ಉಳಿತದೆ ಭಾಷೆ ಉಳಿತದೆ ನಮ್ಮ ಸಂಸ್ಕೃತಿ ಇಂಪಾರ್ಟೆಂಟ್ ಇವತ್ತು ನಮ್ಮ ಸಂಸ್ಕೃತಿ ಉಳಿತಾ ಇಲ್ಲ ಹಾಳಾಗೋಯ್ತಾ ಇದೆ ಯಾಕೆ ಗೊತ್ತಾ ಮೊನ್ನೆ ಬೆಂಗಳೂರು ಎಂ ಜಿ ರೋಡಲ್ಲಿ ಬೇತಾ ಇದ್ದೆ ಇದ್ದಕ್ಕಿದ್ದಂಗೆ ಅಲ್ಲಿ ಅಂತ ನಾಯಿ ಬುಗುಳಿತು ನಾಯಿನ ಅಂತ ನೋಡ್ತೀನಿ ಒಂದು ಕಾರ್ ಉಂಟಾಯ್ತು ನಾಯಿ ಸೌಂಡ್ ತಗೊಂಡು ಕಾರ್ ಒಳಗೆ ಹಾಕೊಂಡಿದ್ದೀವಿ ನಮ್ಮ ಸಂಸ್ಕೃತಿಯಲ್ಲಿ ಉಳಿತದೆ ಕೆಲವರು ಕಾರ್ ರಿವರ್ಸ್ ತೆಗಿಬೇಕಾದ್ರೆ ಸಿನಿಮಾ ಹಾಕತ್ತಾರೆ ಓಕೆ ಆದರೆ ಕೆಲವರು ರಿವರ್ಸ್ ತೆಗಿಬೇಕಾದ್ರೆ ಹಾಕತ್ತಾರೆ ಸಾರೆ ಜ ಆಸೆ ಅಚ್ಚ ಎಂದೋ ತಿತ ಅಮಾರ ಅಮಾರ ಟಣ ಸಾರೆ ಜ ಆಸೆ ಅಚ್ಚ ನಮ್ಮ ದೇಶದ ಪವಿತ್ರವಾದ ದೇಶಭಕ್ತಿ ಗೀತೆ ನಾವು ಭಾರತೀಯರು ಇಂಡಿಯನ್ಸ್ ರಿವರ್ಸ್ ಗೇರ್ಗೆ ಹಾಕೋಬಿಟ್ಟಿದ್ದೀವಿ ನಮ್ಮ ದೇಶ ಮುಂದಕ್ಕೆ ಬಂದ್ರೆ ಇಲ್ಲಿಂದ ಬರ್ತದೆ ನೋ ದಿಸ್ ಇಸ್ ಪ್ರಾಬ್ಲಮ್ ಆಫ್ ಇಂಡಿಯಾ ವಾಟ್ ಎವರ್ ಇದೇನೋ ನಿನ್ ವ್ಯಾಸ ಯಾಮರ್ಸಿಂಗ ಯಾರಿಗೆ ಯಾಮರ್ಸ್ತಪ್ಪ ಮೊದ್ಲು ಮೇಸ್ಟ್ರಿಗೆ ಆಮೇಲೆ ನಮ್ಮ ಮೂರು ಎಂ ಎಲ್ ಎಗೆ ಇನ್ನು ಯಾಮಾರಿಸ್ತೀನಿ ನಿಮ್ಮ ಅಪ್ಪನ ಯಾಮಾರಿಸ್ತೀನಿ ಸುಮ್ ಸುಮ್ನೆ ಯಾಮಾರಿಸಕ್ ಆಗಲ್ಲ ಚಾಲೆಂಜ್ ಕಾಸ್ ಕಟ್ಬೇಕು ಎಷ್ಟು 100 ರುಪೀಸ್ ನಂದು ನಿಮ್ಮಿಬ್ರಿಂದ 100 ಅಂಡ ಟೋಟಲ್ 300 ರೆಡಿನಾ ಇರುವಾ ಸಾಕತ್ತು ಇಂಪಾರ್ಟೆಂಟ್ ಇವತ್ತು ಕೊಡೆ ಇಲ್ಲಿ ದುಡ್ಡು ಓಕೆ ಈಗ ಯಾಮಾರ್ ಸಂಬಂಧ ನೋಡವ ವೇಟ್ 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 ಮಗ ಏನಿದು ಬಾಳೆಹಣ್ಣು ಬಾಳೆಹಣ್ಣು ವೆರಿ ಸಿಂಪಲ್ ನೀವು ಈ ಬಾಳೆಹಣ್ಣ ತಿನ್ಬೇಕಷ್ಟೇ ನಾನು ಕಿವಿ ಹೂವ ಇಟ್ಕೊಂಡಿಲ್ಲ ತಿನ್ನೋದು ರಂಗಲ್ಲ ಕೊಡೆ ಹಿಂಗ ಇಟ್ಕೋಬೇಕ್ ಸುಲಿಬೇಕ್ ಕೈ ಆಯ್ತಲ್ಲ ಇದು ಮರ್ಸಂಗಿಲ್ಲ ಹಂಗೆ ತಿನ್ಬೇಕು ತಗೊಳ್ತೇನೆ ಇರ್ಲಿ ಗೆದ್ರೆ ನಿಮ್ಗೆ 300 ರೂಪಾಯಿ ಇಲ್ಲವರು ನನಗೆ 300 ರೂಪಾಯಿ ರೆಡಿ 1 2 3 ಹುಸೆಟ್ಟೆ ಮಾತಲ್ಲಮ್ಮ ಅದು ತಿರಬೇಕು ಏ ಕಲಾ ಕೈ ಸರ ಆಗಲ್ಲ
ಹೇಳ್ತೇನೋ ನಿಜ. ಆದ್ರೆ ಅವ್ರವ್ರ ಕೈಲಿರೋ ಬಳೆನ ಅವ್ರೇ ತಿನ್ಬೇಕು ಅಂತ ಹೇಳಿದ್ದೆ. ಸೂರ್ಯನ್ಗೆ ಟಾರ್ಚ, ಬಂದೂಕಿಗೆ ಪಟಾಕಿನ ಡಿಶ್, ಇವೆಲ್ಲ ನಡೆಯಲ್ಲಮ್ಮ. ಏನೇ ಆಗ್ಲಿ ಈ ತರ ಟೋಪಿ ಹಾಕ್ಬಿಟ್ಟು ಜೀವನ ಮಾಡೋದು ಒಳ್ಳೇದಲ್ಲ ಕಣ್ರ. ಈ ಜಗತ್ತಲ್ಲಿ ಎಷ್ಟೋ ಜನ ಈ ತರ ನಮ್ಮ ಜೀವನ ಮಾಡ್ತಾ ಇರೋದು. ಇದುವರೆಗೂ ನೋಡಿದ್ರಿ ಎಲ್ಲ ಐಟಮ್ ನೋಡಿದ್ರಿ, ಏನನ್ನಿಸ್ತು? ಬಹಳ ಖುಷಿಯಾಗಿರ್ಬೇಕಲ್ಲ. ನಿಮ್ಮ ಅಭಿಪ್ರಾಯ ಹೇಳಿ. ಈಗ ಮತ್ತೆ ನಾವು ನೀವು ಭೇಟಿ ಆಗಬೇಕು. ಯಾವಾಗ ಗೊತ್ತಾ? ಮುಂದಿನ ಸೀಡಿನಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸಾ.